dari segi makdomen di shock beti ketemu di tegak yes powerful attacking again just in a 7 Isyam Kerti yes wow kota belt angadi Isyam Kerti 7 panasin inda dhoja gari prayatni da yasasu sandhya ಕೋನ ಹರಿ ಸೈದರೆ ನಮ್ಮ ಇವತ್ತಿನ ಕೊಡುಗೆ ದಾನಿಗಳಲ್ಲಿ ಒಬ್ಬರಾಗಿರುವಂತ ಶ್ರೀಯುತ ನಾರಾಯಣ ಇಲಕ್ಕೆ ಮಜಲು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ ಗುತ್ತು ಶ್ರೀಯುತ ಶ್ರೀನಿವಾಸ ಶೆಟ್ಟಿ ಪುಲ್ಲು ಶ್ರೀ ಭದ್ರುದ್ದೀನ್ ಹರಿಕಳ ಫರೀದ್ ನಗರ ಈ ಒಂದು ಎರಡು ತಂಡಗಳಿಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ ಧನ್ಯವಾದಗಳು ತಮಗೆಲ್ಲ ಅತಿಥಿಯವರಿಗೆ ಧನ್ಯವಾದಗಳು ಅತಿಥಿ ಗಣ್ಯರು ಅಂದಿನ ಎಪಿಜಿ ಅಬ್ದುಲ್ ಕಲಾಂ ವಿಜ್ಞಾನಿ ರಾಷ್ಟ್ರಪತಿ ಹೇಳಿದ ಮಾತು ನನ್ನ ಪ್ರೀತಿಯ ಕ್ರೀಡಾಪಟುಗಳೇ ಮಹಾನ್ ಸಾಧನೆಯ ಕನಸನ್ನು ಕಾಣಿರಿ ಆ ಕನಸನ್ನು ನನಸಗಿಸುವಂತ ಲಕ್ಷ್ಮಣ ರೇಖೆಯನ್ನು ತೊಡೆದು ಅಂಕವನ್ನು ಬಿಟ್ಟುಕೊಡ್ತೀವಿ ಸರ್ವಿಸ್ ನಲ್ಲಿ ಸಿಂಚನ್ ಎಸ್ ಅನಿಕಾ ಎಸ್ ನಂಬರ್ 16 ಅನಿಕಾ ಎಸ್ ನಂಬರ್ 7 ಅನಿಕಾ 63 ಸರ್ವಿಸ್ ನಲ್ಲಿ ಇದೀಗ ಅನನ್ಯ ಭಟ್ ಹುಡುಕಿ ವ್ಯಕ್ತಿಯ ನಾವು ಸಂಸ್ಕರಣೆ ಮಾಡುವಂತ ನಮ್ಮೆಲ್ಲರ ಧರ್ಮ ಆದೇಶಕ್ಕೆ ರೀತಿಯಲ್ಲಿ ಬಿಟ್ಟು ಈಗಾಗಲೇ ಕೆಲವು ಕ್ಷಣಗಳಲ್ಲಿ ನಮ್ಮ ಶಾಸಕರು ಯುಟಿ ಖಾದರ್ ಅವರಿಗೆ ಪುಷ್ಪಾರ್ಚನೆ ಮಾಡುತ್ತೆ ನಮ್ಮ ಪೂರಾ ವೇದಿಕೆ ಇರ್ಬೋಕು ವೇದಿಕೆಯಲ್ಲಿ ಅರ್ಧ ಗಂಟೆ ಕಾರ್ಯಕ್ರಮ ಜಾಸ್ತಿ ಆಯ್ತು ರೆಡ್ಡೇ ಜನ ಪೂರಾ ಸೇರಿದ ಹೊತ್ತು ಸೇರಿದ ಮೊದಲೇ ನಮ್ಮ ಈ ಪರಿಸರದ ರೆಡ್ಡಿ ಜನ ಕಲ್ಯಾಣ ಇಡೀ ಆತ ಬೇಗ ದೇವರ ಪಾದ ಸೇರಿ ಓಂ ಶಾಂತಿ 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 ಹಾಗೆ ಎಲ್ಲ ನಾರಾಯಣರಿಗೆ ತಕ್ಕೆ ಮಜಲು ಹಾಗೆ ಎಲ್ಲ ಒಬ್ಬರೊಬ್ಬರು ಅತಿಥಿಯವರು ಮೊದಲಿಗೆ ಪ್ರವೀಣ್ ಮತ್ತು ರತ್ನಾಕರ್ ಅವರು ಕುಟುಂಬಸ್ಥರು ಪ್ರವೀಣ್ ಅನ್ನ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ ಸೇರಿ ತಪ್ಪು ಇಲ್ಲ ನಿಯಾಜ್ ಅವರು ಎಲ್ಲರೂ ಹಾಗೆ ವೇದಿಕೆಯನ್ನು ಸೇರಿಕೊಳ್ಬೇಕಂತ ವಿನಂತಿ ಮಾಡ್ತೇನೆ ದಯವಿಟ್ಟು ಎಲ್ಲರ ವೇದಿಕೆಯನ್ನು ಸೇರಿಕೊಳ್ಳಿ ಒಂದು ಅರ್ಧ ಗಂಟೆಯ ಸಮಯ ಈ ವೇಳೆಯಲ್ಲಿ ಶ್ರೀ ಕೊರಗಂಜ ದೈವ ಮತ್ತು ಶ್ರೀ ಅಯ್ಯಪ್ಪ ಸ್ವಾಮಿಯು ನೆಲೆಯೂರಿ ಭಕ್ತರ ಸಕಲ ಅಭೀಷ್ಟಗಳನ್ನು ನೆರವೇರಿಸಿಕೊಂಡು ಬರುತ್ತಿರುವ ಈ ದಿವ್ಯ ಸಾನ್ನಿಧ್ಯದ ಬಳಿಯಲ್ಲಿ ನಾವು ನಂಬಿರುವ ಎಲ್ಲ ದೈವ ದೇವರುಗಳನ್ನು ಮನಸಾ ಪ್ರಾರ್ಥಿಸಿಕೊಂಡು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಅಸೈಗೋಳಿಯ ಕೇಂದ್ರ ಮೈದಾನದಲ್ಲಿ ಹಾಕಿರುವ ಭವ್ಯ ವೇದಿಕೆಯಲ್ಲಿ ಉಳ್ಳಾಲ ತಾಲೂಕು ಅಸೋಸಿಯೇಷನ್ ವತಿಯಿಂದ ನಡೆಸುತ್ತಿರುವ ಉಳ್ಳಾಲ ಕಪ್ 2022 ಈ ವಾಲಿಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಲಿ, ದೇವರ ಅನುಗ್ರಹ ನಮ್ಗೆಲ್ಲರಿಗೂ ದೊರೆಯಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಕುಮಾರಿ ಶ್ರೀರಕ್ಷ ಎಸ್ ಎಚ್ ಪೂಜಾರಿ ಕೊಣಾಜೆ.
ಜಗದಲಂ ಅನನ್ಯ ಚರಿತಂ ಬರಗ ಜಗದಲಂ ಅನನ್ಯ ಚರಿತಂ ಕರುಣಾರಸ ರಸಿತೋತ್ಫಲನಯನಂ ಬರಗ ಜಗದಲಂ ಅನನ್ಯ ಚರಿತಂ ಕರುಣಾರಸ ರಸಿತೋತ್ಫಲನಯನಂ ಸ್ತುತಿಯೊಂದಿಗೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿ ನಾವು ನಡೆಸುವಂತಹ ಈ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಎನ್ನುವಂತಹ ಹಾರೈಕೆಯನ್ನು ಮಾಡಿದಂತಹ ಕುಮಾರಿ ಶ್ರೀರಕ್ಷಣಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ಪ್ರಾರಂಭವಾಗಿ ಕೆಲವೇ ತಿಂಗಳುಗಳಾದರೂ ಸಹ ಬಹುಶಃ ಜಿಲ್ಲೆಯಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನ ಮೂಡಿಸ್ತಾ ಬರ್ತಾ ಇದೆ. ಮೊನ್ನೆಯಷ್ಟೇ ನಡೆದಂತಹ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ನಡೆಸಿದಂತಹ ಜಿಲ್ಲಾ ಚಾಂಪಿಯನ್ಶಿಪ್ ಅಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಂತಹ ನಮ್ಮ ಉಳ್ಳಾಲ ತಂಡ, ಅದರ ಜೊತೆಯಲ್ಲಿ ಇದೀಗ ಮತ್ತೊಂದು ಮೈಲುಗಲ್ಲು ಎನ್ನುವಂತೆ ಉಳ್ಳಾಲ ಟ್ರೋಫಿ 2020 ಎನ್ನುವಂತಹ ಹೆಸರಿನಿಂದ ಬಹಳ ಅದ್ಧೂರಿಯಾಗಿ ನಡೆಸ್ತಾ ಇರುವಂತಹ ಈ ಒಂದು ಪಂದ್ಯಾಟ, ಇವೆಲ್ಲವೂ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ಬಹುಶಃ ಮೊನ್ನೆಯಷ್ಟೇ ಬಿತ್ತಿದಂತಹ ಬೀಜ, ಒಂದು ಸಣ್ಣ ಮೊಳಕೆಯಿಂದ ಹೊರಗೆ ಬರ್ತಾ ಇರುವಾಗಲೇ ಸಣ್ಣ ಮೈಲುಗಲ್ಲನ್ನು ಇಡ್ತಾ ಬಂದಿದೆ. ಇದಕ್ಕೆ ಎಲ್ಲರ ಸಹಕಾರದ ಜೊತೆಯಲ್ಲಿ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರು ನಮ್ಮ ಈ ಸಂಘದಲ್ಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನ ಬಹಳ ಆತ್ಮೀಯವಾಗಿ ತಮ್ಮ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ತ್ಯಾಗಂಹರೇಕರ. ಸ್ಥಳದೈವರನ್ನ ಮನಸಾರೆ ಸ್ಮರಿಸಿಕೊಂಡು ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮಾನ್ಯ ಶಾಸಕರು, ಮಾಜಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಯುಟಿ ಖಾದರ್ ಅವರೇ ಹಾಗೂ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, ಬಹಳ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಇದೇ ಪ್ರಥಮ ಬಾರಿಗೆ ಬಹಳ ಒಂದು ಶಿಸ್ತುಬದ್ಧವಾಗಿ ವಾಲಿಬಾಲ್ ಪಂದ್ಯಾಟ ಒಂದು ನಮ್ಮ ಉಳ್ಳಾಲ ವಲಯದಲ್ಲಿ ಆಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತೇಳಿದ್ರೆ, ಒಂದು ಅಸೋಸಿಯೇಷನ್ ಪ್ರಾರಂಭ ಆಗಿ ಅದು ನಮ್ಮ ಸತೀಶ್ ಅವರ ನೇತೃತ್ವದಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿ ಅದಕ್ಕೆ ಒಂದು ಒಳ್ಳೆಯ ಬೆನ್ನೆಲುಬಾಗಿ ನಮ್ಮ ಶಂಕರಣ್ಣ ಇದ್ದಾರೆ. ಹೀಗೆ ತಯಾರಿಗೊಂಡು ಒಂದು ಅಸೋಸಿಯೇಷನ್ ಆಗಿ ಎಲ್ಲ ತಾಲೂಕುಗಳಿಗೆ ಒಂದೊಂದು ತಾಲೂಕು ಅಸೋಸಿಯೇಷನ್ ಮುಖಾಂತರ ಮಾಡಿ ಅದರ ಮುಖೇನ ಹಲವಾರು ತರಬೇತಿ ಕೊಟ್ಟು ಆ ಮಕ್ಕಳಿಗೆ ಉತ್ತಮ ತರಬೇತಿ ಕೊಟ್ಟು ಅವ್ರಿಗೆ ಎಲ್ಲೆಲ್ಲಿ ಅವಕಾಶ ಸಿಗ್ತದೋ ಅವಕಾಶ ಸದುಪಯೋಗಪಡಿಸಿಕೊಳಿಸಿ ಆ ಮಕ್ಕಳನ್ನು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಗುವ ಹಾಗೆ ಮಾಡಿದಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ನಮ್ಮ ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಸಂಸ್ಥೆ, ಅದರ ಅಂಗಸಂಸ್ಥೆಯಾಗಿ ಒಂದು ತಾಲೂಕು ಉಳ್ಳಾಲ ವಾಲಿಬಾಲ್ ತಾಲೂಕು ಅಸೋಸಿಯೇಷನ್ ಸಂಸ್ಥೆ. ಇದು ಮೊದಲು ಪ್ರಾರಂಭ ಆಗಿ ಕೇವಲ ಒಂದು 7 ತಿಂಗಳಾಗಿದೆ. ಈ 7 ತಿಂಗಳ ಮೈಲಿಗಲ್ಲಲ್ಲಿ ಈಗ ಜಿಲ್ಲಾ ಮಟ್ಟದಲ್ಲಿ ಮೊನ್ನೆ ನಾವು ಶಂಕರಣ್ಣನ ಸೇರಿಕೊಂಡು ನಮಗೆ ದ್ವಿತೀಯ ಸ್ಥಾನ ಅಂತಲೇ ಕೊಟ್ಟಿದ್ದಾರೆ. ಯಾವ ರೀತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ, ನಮಗೆ ತುಂಬ ಖುಷಿಯಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಸುರೇಖ ಅವರು ಹೇಳಿದಾಗೆ ನಾವು ಚಾಂಪಿಯನ್ಶಿಪ್ ಆಗಿದ್ದೇವೆ. ವಿಶೇಷವಾಗಿ ಇವತ್ತು ನಮ್ಮ ಒಂದು ಸೌಹಾರ್ದಯುತವಾಗಿ ಒಂದು ಪಂದ್ಯಾಟವನ್ನು ಈ ಅಸೆಗೋಳಿ ಕೇಂದ್ರ ಮೈನದಲ್ಲಿ ಮಾಡಬೇಕು ಎನ್ನುವಂಥ ಹೆಬ್ಬಯಕೆ ಆಗಿತ್ತು. ಯಾಕೆಪ್ಪ ಅಂತಂದರೆ, ಇದರಲ್ಲಿ ಮುಖ್ಯವಾಗಿ ಗೌರವ ಅಧ್ಯಕ್ಷರಾಗಿ ನಮ್ಮ ಯು ಟಿ ಖಾದರ್ ಅವರು, ನಮ್ಮ ಸಚಿವರು ಮಾಜಿ ಸಚಿವರು, ಗೌರವ ಸಲಹೆಗಾರರಾಗಿ ಟಿ ಜಿ ರಾಜಾರಾಮ್ ಭಟ್ ಅವರು, ಕಾರ್ಯಾಧ್ಯಕ್ಷರಾಗಿ ಸಂತೋಷ್ ಜೆರಾಳ್ ಸಂತೋಷ್ ಡಿಸೋಜಾ ಅವರು, ಅವರನ್ನು ಒಳಗೊಂಡಂಥ ಇಡೀ ತಂಡ ಉಂಟಲ್ಲ, ಇದು ಉಳ್ಳಾಲ ತಂಡ, ಬಹಳ ಅದ್ಭುತವಾದಂಥ ಒಂದು ತಂಡ. ಅದ್ಭುತವಾದಂಥ ಯಾಕೆ ಹೇಳ್ತೇನೆ ಅಂದರೆ, ಎಲ್ಲರೂ ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಪ್ರತಿಭಾವಂತರು ಅಂತಹ ಈಗ ನೋಡಿರ್ಬೋದು. ಮಹಿಳಾ ಮತ್ತುಗಳು ಇಲ್ಲಿ ಈ ರಾತ್ರಿಯಲ್ಲಿ ಕೂಡ ಸೇರಿಕೊಂಡು ಇವತ್ತು ನಮ್ಮ ಬೆನ್ನುಲವಾಗಿ ಈ ಕೆಲಸವನ್ನು ಮಾಡ್ತಾ ಇದೆ. ಹೀಗೆ ಒಂದು ಪಂದ್ಯಾಟ ನಾವು ಜಿಲ್ಲಾ ಹಂತದಲ್ಲಿ ನಾವು ಚಾಂಪಿಯನ್ಶಿಪ್ ಆಗಿ ಮೂಡಿ ಬಂದಿದ್ದೇವೆ. ವಿಶೇಷವಾಗಿ ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ನಮ್ಮ ಉದ್ಘಾಟಕರಾಗಿ ಬಂದವರು ಶ್ರೀಯುತ ಯು ಟಿ ಖಾದರ್ ಅವರು ಬಂದವರು ಅಂತ ಹೇಳೋದಕ್ಕಿಂತ,
ಅವರು ನಮ್ಮವರೇ ಗೌರವ ಅಧ್ಯಕ್ಷರು ಒಂದು ಎರಡನೇದು ಇವತ್ತು ಪಂದ್ಯಾಟ ನಡೆಯಬೇಕಂದ್ರೆ ಅವರ ಮಾರ್ಗದರ್ಶನ ಅತಿ ತುಂಬಾ ಇತ್ತು ಇದು ಒಂದೆರಡಲ್ಲ ಎರಡಲ್ಲ ಇದರ ಮುಂಚಿತವಾಗಿ ಅವರು ತುಂಬಾ ಸಲಹೆಯನ್ನು ಕೊಟ್ಟಿದ್ರು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇಳಿ ಯಾಕೆಂದ್ರೆ ಕ್ರೀಡೆ ಅಂದ್ರೆ ತುಂಬಾ ಅವರಿಗೆ ಪ್ರೀತಿ ಕ್ರೀಡೆಗೆ ಇವತ್ತು ನಮ್ಮದು ಮಕ್ಕಳಾಗಲಿ ಸ್ಪೋರ್ಟ್ಸ್ ಯಾವುದು ನಡೀಲಿ ಗೇಮ್ಸ್ ಆಗಲಿ ಎಂಥ ಚಟುವಟಿಕೆ ಪ್ರತಿಭಾ ಕಾರ್ಯ ಆಗಲಿ ಅದರಲ್ಲಿ ನಮಗೆ ಶಿಕ್ಷಣ ಸಂಸ್ಥೆಯಲ್ಲಿ ಒಬ್ಬ ಅಧ್ಯಾಪಕನಾಗಿ ಇದ್ದದಕ್ಕೆ ನನಗೆ ಗೊತ್ತು ಅಂತ ಒಂದು ಆಗಬೇಕು ಹೀಗೆ ಆಗಬೇಕು ಹಾಗೆ ಆಗಬೇಕು ಹೀಗೆ ಮಾಡಿ ಅದನ್ನು ಹೀಗೆ ತಯಾರು ಮಾಡಿ ಸ್ಪಾನ್ಸರ್ಶಿಪ್ ನೀವು ನಂಬಲಿಕ್ಕೆ ಅವರು ಹೇಳಬಾರ್ದು ಅಂತ ಹೇಳಿದರೆ ಇವತ್ತು ನಮ್ಮ ಪಂದ್ಯಾಟಿಗೆ ಸುಮಾರು 75,000 ಹಣವನ್ನು ಕೂಡ ದೂರದಿಂದ ಹೇಳಬಾರ್ದು ನಾನು ಹೇಳಬಾರ್ದು ಯಾಕೆ ಅವರು ಹೇಳಬಾರ್ದು ಅಂತ ಹೇಳಬಾರ್ದು ಇದೆಲ್ಲ ಹೇಳಬಾರ್ದು ಇವರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಒಬ್ಬ ಶಾಸಕನಾಗಿ ಹೇಗಿರಬೇಕು ಕೇವಲ ಬಾಯಲ್ಲ ಕಾರ್ಯದಲ್ಲಿ ಕೂಡ ಮಾಡಬೇಕು ಪ್ಲಸ್ ಸಂಘಟನೆಯಲ್ಲಿ ಎಲ್ಲಿಯೂ ಕುಂದುಕೊರತೆ ಬರಬಾರ್ದು ಸೋಲ್ಬಾರ್ದು ಸಂಘಟನೆ ಮಾಡಿದ್ರು ಸೋಲ್ಬಾರ್ದು ಅವರಿಗೆ ಒಂದು ಫೋನ್ ಮಾಡಿದ್ರೆ ಬರ್ತದೆ ನಮಗೆ ಹಾಗೆ ಅಲ್ಲ ಅದನ್ನು ಯೂಸ್ ಮಾಡಿಕೊಂಡು ಇವತ್ತು ಕೇವಲ ಕ್ರೀಡೆ ಮಾತ್ರ ಅಲ್ಲ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಇವತ್ತು ದೈವ ದೇವಸ್ಥಾನ ಎಲ್ಲದಕ್ಕೂ ಕೂಡ ಮುಂಚೆ ನಿಂತು ಅವರಿಗೆ ಆ ಅನುದಾನವನ್ನು ತೆಗೆಸಿಕೊಡುವಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿ ಅಂತ ಹೇಳಿದ್ರೆ ಸನ್ಮಾನ್ಯ ಯು ಟಿ ಖಾದರ್ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ ಬಹಳ ಖುಷಿ ಪಡ್ತೇನೆ ಬಹಳ ಸಂತೋಷದಿಂದ ನಾನು ಹೇಳ್ತೇನೆ ಅಂತ ಒಬ್ಬ ಮಾರ್ಗದರ್ಶನದಲ್ಲಿ ಇವತ್ತು ಪಂದ್ಯಾಟ ಆಗ್ತಾ ಇದೆ ಅವರು ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿ ಹೋದ್ರು ಮೊದಲು ಸಾಂಕೇತಿಕವಾಗಿ ತೆಂಗಿನಕಾಯಿ ಹೊಡೆದ್ರದ್ದು ಚಂದ ನಮ್ಮ ಧರ್ಮದಲ್ಲಿ ಬಹಳ ಸಾರ್ಥಕತೆ ಅಂತಂದಿದೆ ಅದು ಅಂಥದ್ರಲ್ಲಿ ಇವತ್ತು ಉದ್ಘಾಟನೆಗೊಂಡು ಬಹಳ ಅದ್ಭುತವಾಗಿ ನಾಲ್ಕು ತಂಡಗಳು ಈಗಾಗಲೇ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಕೂಡ ಪಡೆದು ಚತುರ್ಥ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಅವರ ಉದ್ಘಾಟನೆ ಪ್ರಮುಖ ಕಾರಣ ಇಂಥ ಒಬ್ಬ ವ್ಯಕ್ತಿಯನ್ನು ನಾನು ಭಕ್ತಿಯಿಂದ ಪ್ರೀತಿಯಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದ್ಭುತವಾದ ಕ್ರಿಯಾಶೀಲ ವ್ಯಕ್ತಿ ನಮ್ಮ ಶಂಕರಣ್ಣ ಬಹಳ ಪ್ರೀತಿ ಇಷ್ಟು ಬೆಳಗ್ಗೆ ಸಂಜೆ ಕರೆಕ್ಟಾಗಿ 4 ಗಂಟೆಗೆ ಬಂದಿದ್ದಾರೆ ಇಷ್ಟೊತ್ತು ನಮ್ಮೊಂದಿಗಿದ್ದಾರೆ ಚಪ್ಪಾಳಿಗೆ ಸ್ವಾಗತ ಮಾಡೋಣ ಒಂದು 1 ನಿಮಿಷದಲ್ಲಿ ಸ್ವಾಗತ ಮಾಡ್ತೇನೆ ಬೇಗ ಅವರಿಗೆ ನಮ್ಮ 20 ಕೈರಂಗಣ ಕಾರ್ಯದರ್ಶಿಗಳು ಬೇಗ ಓಡಿಕೊಂಡು ಬರಬೇಕು ತದನಂತರ ಪ್ರಭಾತ್ ಅವರು ರೆಡಿಯಾಗಿರಬೇಕು ಇಕ್ವಾಲ್ ಅವರು ಕಾರ್ಯದರ್ಶಿ ನಮ್ಮ ಬಹಳ ಕ್ರಿಯಾಶೀಲ ಕಾರ್ಯದರ್ಶಿ ಇಕ್ವಾಲ್ ಅಂತ ಹೇಳಿದ್ರೆ ಲೆಜೆಂಡ್ನ ಮೇನ್ ಪ್ರಮುಖ ಸೂತ್ರಧಾರಿ ಅವರು ಅವರನ್ನು ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತೇನೆ ಮತ್ತೊಬ್ಬರು ನಮ್ಮ ರವೀಂದ್ರ ಮಾಷ್ ಅವರು ಯಾವುದೇ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಎಲ್ಲ ಚಟುವಟಿಕೆಗಳು ಇವತ್ತು ಮೊನ್ನೆ ಇಫ್ತಾರ್ ಕೂಟದಲ್ಲಿ ಪ್ರಮುಖ ಭಾಷಣಕಾರರಾಗಿ ಅವರನ್ನು ಬಂದರು ಯಾಕಂದರೆ ಅಂಥ ಒಂದು ಪ್ರತಿಭೆ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡವರು ಅವರೇ ನನಗೆ ಮಾರ್ಗದರ್ಶಕರು ಅಂತ ಒಬ್ಬ ವ್ಯಕ್ತಿ ಇವತ್ತು ವೇದಿಕೆಯಲ್ಲಿದ್ದಾರೆ ರವೀಂದ್ರ ಹರಿಕೇಳ ಅಲ್ಲಿಮರ ಅವರಿಗೂ ಆತ್ಮೀಯ ಒಂದು ಸ್ವಾಗತ ಬಯಸ್ತೇನೆ ಪ್ರಭಾತ್ ಅವರು ಬಂದು ಶಾಲು ಓದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಮತ್ತು ಅತಿಥಿ ನಮ್ಮ ನಾರಾಯಣ ರೈ ಕಗ್ಗಮಂಜಲ್ ಅವರು ಈ ಪರಿಸರದವರು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಕೂಡ ತುಂಬ ಕೊಡುಗೆ ದಾನಿಗಳು ಕೂಡ ಅವರು ಕಷ್ಟಪಟ್ಟು ಹೋದವರಿಗೆ ಹಣ ಇಲ್ಲ ಅಂತ ಹೇಳುವುದಿಲ್ಲ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದವರು ಸಂಧ್ಯಾ ಭಜನೆ ಆಗ್ತಾ ಇದೆ ಅದರ ಅಧ್ಯಕ್ಷರು ಹೌದು ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಅವರಿಗೆ ನಮ್ಮ ಕಲಂದರ್ ಬಶೀರ್ ಅವರು ಬಂದು ಈ ಒಂದು ಶಾಲು ಓದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ನಮ್ಮ ನಾರಾಯಣ ರೈ ಕಕ್ಕಮಂಜಲು ಅವರಿಗೆ ಮತ್ತಿರುವ ಪ್ರಮುಖರು ನಮ್ಮ ಕೊಡುಗೆ ದಾನಿಗಳಲ್ಲಿ ಓರ್ವರು ಧಾರ್ಮಿಕವಾಗಿ ಹಲವಾರು ಸಾಧನೆಗಳನ್ನ ಯಾರಿಗೂ ಗೊತ್ತಿಲ್ಲದೆ ಮಾಡಿದವರು ಎಲ್ಲಿಯೂ ತೋರ್ಪಡಿಸಿದವರಲ್ಲ ರೇವಣ್ಣ ಶೆಟ್ಟಿ ಅವರು ಕೊನೆಗೆ ಗ್ರಾಮ ಪಂಚಾಯತ್ ನಮ್ಮ ಕ್ರಿಯಾಶೀಲ ಸದಸ್ಯರು ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ಅವರಿಗೆ ಸತ್ತರ ಅವರು ಬಂದು ಈ ಒಂದು ಶಾಲು ಹೊಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಬಂಧುಗಳೇ ನಮ್ಮ ಮೇನ್ ಪಿಲ್ಲರ್ ಹೈದರ್ ಕೈರಂಗಳ ಹಿಂದುಗಡೆ ಕೊಟ್ಟಿದ್ದಾರೆ ದಯವಿಟ್ಟು ವೇದಿಕೆಗೆ ಬರಬೇಕು ಹೈದರ್ ಅವರೇ ದಯವಿಟ್ಟು ವೇದಿಕೆ ಹೈದರ್ ಕೈರಂಗಳ ಅವರು ಇವತ್ತಿನ ನಮ್ಮ ಉಳ್ಳಾಳ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಮೇನ್ ಕಾರಣಕರ್ತ ಅಂತ ಹೇಳಿದರೆ ತಪ್ಪಾಗಲಿಲ್ಲ ಅವರಿಗೆ ಒಂದು ಚಪ್ಪಾಳಿಯೊಂದಿಗೆ ಹೈದರ್ ಅವರಿಗೆ ಸ್ವಾಗತ ಮಾಡ್ತಾ ಹೈದರ್ ಅವರು ಯಾರನ್ನು ಸ್ವಾಗತಿಸಬೇಕು ಅಂತೇಳಿದರೆ ನಮ್ಮ ನಾರಾಯಣ ಅವರು ಇವತ್ತು ಉತ್ತಮ ಕೋಚ್ ಅಂತೇಳಿ ಹಿರಿಯ ಕೋಚ್ ಅಂತೇಳಿ ನಾವು ಅವರಿಗೆ ಸನ್ಮಾನ ಮಾಡಲಿಕ್ಕೆ ಪ್ರೀತಿಯಿಂದ ಒಪ್ಪಿಕೊಂಡಾಗ ನಾರಾಯಣ ನಿಜವಾಗಿಯೂ ಇವತ್ತು ಬರುತ್ತಿರಲಿಲ್ಲ ಅಷ್ಟು ಒತ್ತಡ 2-3 ಕಾರ್ಯಕ್ರಮ ಆದರೂ ಕೂಡ ಇಲ್ಲಿ ಪ್ರೀತಿ ತ್ಯಾಗ ಖಂಡಿತ ಬರ್ತೇನೆ ಮತ್ತೆ ಆಳ್ವರೆ ತಮಗೆ ಭಕ್ತಿಪೂರ್ವಕ ವಂದನೆಗಳು ಅವರಿಗೆ ಹೈದರ್ ಕೈರಂಗಳ ಅವರು ಶಾಲೋತ್ಸವ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಮತ್ತೊಬ್ಬರು ಕಿರಣ್ ಕುಪ್ಪೇಟಿ ಬಂಧುಗಳೇ ಅವರ ಬಗ್ಗೆ ಗೊತ್ತುಂಟು ಗೊತ್ತಿಲ್ಲ ಅವರಿಗೆ ಮಾಹಿತಿ ಕೊಟ್ಟರೆ 1/2 ಗಂಟೆ ಚಂದ ಹಾಡಿನೊಂದಿಗೆ ಮಾತಾಡ್ತಾರೆ ಆದರೆ ಮಾತಾಡೋ ಸಮಯ ಇಲ್ಲ ನನಗೆ ಆಸೆ ಉಂಟು ಮಾತಾಡಿಸ್ಬೇಕು ಅಂತ ನೋಡೋಣ ಮತ್ತೆ ಇಲ್ಲಿ ಅದು ಸಮಯ ಸಿಕ್ಕಿದ್ರೆ ಕಿರಣ್ ಅವರು ಧಾರ್ಮಿಕವಾಗಿ ಕೆಲಸ ಮಾಡಿದರು ಸ್ಪೋರ್ಟ್ಸ್ ಲೆಜೆಂಡ್ ಗ್ರೂಪಲ್ಲಿ ಮೇನ್ ಆಟಗಾರರು ಅಂತ ಹೇಳಿದ್ರೆ ಅದು ಕಿರಣ್ ಅವರು ನೀವು ನಂಬಲಿಕ್ಕಿಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಇವತ್ತು ಕೊಡುಗೆ ದಾನಿಗಳು ಕೂಡ ಹೆಚ್ಚಿನ ಮೊತ್ತವನ್ನು ಮಾತ್ರ ಹೇಳ್ತೇನೆ ಸಣ್ಣ ಮೊತ್ತವನ್ನು ಹೇಳುವುದಿಲ್ಲ ಎಲ್ಲರಿಗೂ ಬೇಸರಾಗಬಾರ್ದು ಈ ಸುಮಾರು 25,000 ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಕಿರಣ್ ಅವರೇ ತಮಗೆ ಭಕ್ತಿಪೂರ್ವಕ ಸ್ವಾಗತ ಸುಸ್ವಾಗತ ಅವರಿಗೆ ನಮ್ಮ ಸುರೇಖಾ ಮೇಡಮ್ ಅವರು ಬಂದು ಅವರಿಗೊಂದು ಶಾಲು ಹೊಂದಿಸಿ ಅವರನ್ನು ಗೌರವಿಸಬೇಕು ನಮ್ಮ ಸಂಘಟನಾ ತರಬೇತಿ ವಿಭಾಗದ ಮಹಿಳಾ ಕಾರ್ಯದರ್ಶಿಗಳು ಸಹಾಯಕ ಸಂಘಟನಾ ಕಾರ್ಯದರ್ಶಿಗಳು ನಮ್ಮ ಜಿಲ್ಲಾ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿ ಬಹಳ ಒಳ್ಳೆಯ ವಾಗ್ಮಿಗಳು ಉತ್ತಮ ನಿರೂಪಕರು ಅವರಿಗೆ ಕೂಡ ಆತ್ಮೀಯ ಒಂದು ಸ್ವಾಗತವನ್ನು ಬಯಸ್ತಾ ಮಾಲಾ ಅವರು ಬಂದು ಶಾಲು ಹೊಂದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಬನ್ನಿ
ಚೌಕತಾಳಿ ಅವರು ಮಾಜಿ ಪಂಚಾಯತ್ನ ಅಧ್ಯಕ್ಷರು ಹಲವಾರು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅಭಿವೃದ್ಧಿಪಡಿಸಿದಂತಹ ಒಬ್ಬ ಹಿರಿಯಣ್ಣ ನಮ್ಮ ಊರಿನ ಒಬ್ಬ ಉತ್ತಮ ಕ್ರಿಯಾಶೀಲ ಸದಸ್ಯರು ಗ್ರಾಮ ಪಂಚಾಯತ್ ಈಗ ಅವರಿಗೂ ಹಾರ್ದಿಕ ಸ್ವಾಗತ ಮತ್ತರು ನಮ್ಮ ಸಲಹೆಗಾರರು ಆನಂದ ಕೆ ಅಸೇಗೌಳಿ ಅಂತ ಹೇಳಿದ್ರೆ ನಮ್ಮ ಎಲ್ಲರಿಗೂ ಗೊತ್ತಿದೆ ನಮ್ಮ ಎಲ್ಲ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಸಂಘಟನೆಗಳಲ್ಲಿ ತನ್ನ ತನ್ನ ತೊಡಗಿಸಿಕೊಂಡವರು ನಿವೃತ್ತ ಮುಖ್ಯ ಗುರುಗಳು ಅಲೆಕಲ ಅನುದಾನಿತ ಹಿರಿಯ ಅನುದಾನಿತ ಮದನಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ಆನಂದ ಮಾಷೆ ತಮಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಅವರಿಗೆ ಈಗ ನಮ್ಮ ಕಡಬ ತಾಲೂಕಿನ ಒಬ್ಬ ಮೊನ್ನೆ ತಾಲೂಕು ಮಟ್ಟದ ಒಂದು ವಾಲಿಬಾಲ್ ಮ್ಯಾಚ್ ಅನ್ನು ಬಹಳ ಅದ್ಭುತವಾಗಿ ಸಂಘಟನೆ ಮಾಡಿ ನಮ್ಮ ಡಿಸ್ಟಿಕ್ ಲೆವೆಲ್ ಜಿಲ್ಲಾ ಮಟ್ಟದ ಚಾಂಪಿಯನ್ಶಿಪ್ ಅನ್ನು ಸಂಘಟನೆ ಮಾಡಿ ನಮಗೆ ಕಪ್ಪನ್ನು ನೀಡಿದಂತ ಅಂದ್ರೆ ನಾವು ಗೆದ್ದು ತಗೊಂಡದು ಅಂತ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ ತಮಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಭಕ್ತಿಪೂರ್ವಕ ಸ್ವಾಗತ ಅವರಿಗೆ ಹೈದರ್ ಅವರು ಈಚೆ ಬಂದು ಬೇಗ ಅವರಿಗೆ ಶಾಲು ಹೊತ್ತಿ ಅವರನ್ನು ಗೌರವಿಸಬೇಕು ಲಕ್ಷ್ಮೀನಾರಾಯಣ ಅವರನ್ನು ಅಂತೇಳಿ ವಿನಂತಿ ಮಾಡ್ತೇನೆ ಹಾಗೆ ಮುಂದಕ್ಕೆ ಬಾದಶಾ ಸಾಂಬಾರ್ ತೋಟ ಅವರು ಬಾದಶಾ ಸಾಂಬಾರ್ ತೋಟ ಕೊಡುಗೆ ದಾನಿಗಳು ನಮ್ಮೊಂದಿಗೆ ಸದಾ ನಮ್ಮೊಂದಿಗೆ ಕೈ ಚಲಿಸ್ತಾರೆ ಜೆಸಿಐನ ಮಾಜಿ ಅಧ್ಯಕ್ಷರು ಹಾಗೆ ನಮ್ಮ ಸಿಂಡಿಕೇಟ್ ಸದಸ್ಯರು ಮಾಜಿ ಸದಸ್ಯರು ಬಾದಶಾ ಸಾಂಬಾರ್ ತೋಟ ಅವರಿಗೂ ಭಕ್ತಿಯ ಸ್ವಾಗತ ಸತ್ತರವರು ಓಡಿಕೊಂಡು ಬಂದು ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಹಾಗೆ ಸತ್ತರವರನ್ನು ಸ್ವಾಗತ ಮಾಡಬೇಕು ವಿನಂತಿ ಮುಂದಕ್ಕೆ ನಮ್ಮ ಬದ್ರುದ್ದೀನ್ ಅವರು ಬದ್ರುದ್ದೀನ್ ಹಿಂದೆ ಕೂತಿದ್ದಾರೆ ನಮ್ಮ ಕ್ರಿಯಾಶೀಲ ಒಬ್ಬ ಅರೆಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅರೆಕಳ ಪಂಚಾಯತ್ ಹೆಚ್ಚಾಂಶ ನನಗೆ ಅನ್ನಿಸ್ತದೆ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಒಂದು ಒಳ್ಳೆಯ ಹೆಸರು ಪಡೆಯುತ್ತದೆ ಅಂತ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಶಾಲು ಉಳಿಸಿ ಗೌರವಿಸಬೇಕು ಅಂತ ಕಿಶೋರ್ ಅವರಲ್ಲಿ ವಿನಂತಿ ಮಾಡ್ತೇನೆ ಕಿಶೋರ್ ಅವರು ಓಡಿಕೊಂಡು ಬಂದು ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ ಮುಂದಕ್ಕೆ ನಮ್ಮ ಕ್ರಾಂತಿ ಪ್ಲಾನ್ಸ್ ಗುಡಿನ ಅವರು ನಮ್ಮ ಜಿಸಿ ಸಂಸ್ಥೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಬೆಂಬಲಿಸಿದಂತಹ ಒಬ್ಬ ಅದ್ಭುತ ವ್ಯಕ್ತಿ ಮೆನ್ಸಿ ಫ್ರೆಂಡ್ಸ್ ಆಗಿರ್ಬೋದು ಹಲವಾರು ಸಂಘಟನೆಯಲ್ಲಿ ತನ್ನ ತೊಡಗಿಸಿಕೊಂಡಂಥ ಒಬ್ಬ ಜಿಲ್ಲಾ ಹಂತದಲ್ಲಿ ಕೂಡ ಗುರುತಿಸಿಕೊಂಡವರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ನಮ್ಮ ಪ್ರಶಾಂತ್ ಕೈರಂಗಳ್ ಅವರು ತರಬೇತಿ ಮುಖ್ಯಸ್ಥರಾಗಿರುವಂತಹ ಪ್ರಶಾಂತ್ ಕೈರಂಗಳ್ ಅವರು ಬಂದು ಶಾಲು ಹೊಂದಿಸಿ ನಮ್ಮ ಪ್ರಾಂತಿ ಫ್ರಾನ್ಸಿಸ್ ಪುಟಿನ ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ ಮತ್ತೊರವರು ನಮ್ಮ ಸಕ್ಕಪ ಕಟ್ಟೆಗ ಅವರ ಮಗ ಸುಪುತ್ರ ಪ್ರವೀಣ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಪ್ರವೀಣ್ ಅವರು ಹಾಗೆ ನಾಳೆ ಕೂಡ ಒಂದು ಮ್ಯಾಚ್ ಇಲ್ಲಿ ಆಗ್ತದೆ ನಾಳೆ ನುಡಿನಮನ ಕಾರ್ಯಕ್ರಮ ಅವರ ತಂದೆಯಲ್ಲಿ ಇಟ್ಟುಕೊಂಡಿದ್ದಾರೆ ಅದ್ಭುತವಾದ ಸಂಘಟಕ ನಮ್ಮ ಪ್ರವೀಣ್ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಅವರಿಗೆ ನಿಖಿಲ್ ಅವರು ಬಂದು ಶಾಲು ಹೊಂದಿಸಿ ನಿಖಿಲ್ ರಾಷ್ಟ್ರ ಮಟ್ಟದ ಒಬ್ಬ ಆಟಗಾರ ನಿಖಿಲ್ ಅವರಿಗೆ ಶಾಲು ಹೊಂದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಅವರನ್ನ ರತ್ನಾಕರ್ ಅವರು ನಮ್ಮೊಂದಿಗೆ ಇದ್ದಾರೆ ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಅಬ್ರಹ್ಮ ಅವರು ಬಂದು ಅವರಿಗೆ ಶಾಲು ಹೊಂದಿಸಿ ಗೌರವಿಸಬೇಕು ರತ್ನಾಕರ್ ಅವರನ್ನು ಅಂತೇಳಿ ವಿನಂತಿ ಮಾಡ್ತೇನೆ ಹಾಗೆ ಮತ್ತರವರು ರಾಷ್ಟ್ರ ಮಟ್ಟದ ತೀರ್ಪುಗಾರರು ಇವತ್ತು ತೀರ್ಪುಗಾರಿಕೆ ನೀಡಿದ ನಮ್ಮೊಂದಿಗೆ ಬಂದರೆ ನಮ್ಮ ಬಹಳ ಆತ್ಮೀಯ ಮಿತ್ರ ನಮ್ಮ ಮೋಹಿನ್ ನೇನಕಲ್ಲು ಅವರಿಗೂ ಕೂಡ ಆತ್ಮೀಯವಾದ ಪ್ರೀತಿಯಿಂದ ಗೌರವಿಸ್ತಾ ಹರೀಶ್ ಪೂಜಾರಿ ಅವರು ಬಂದು ಹರೀಶ್ ಪೂಜಾರಿ ಅವರು ಬಂದು ಅವರನ್ನ ಶಾಲು ಹೊಂದಿಸಿ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಮತ್ತೊಬ್ಬರು ಜಗದೀಶ್ ರೈ ಅವರು ನಮ್ಮ ಬಹಳ ಆತ್ಮೀಯ ಮಿತ್ರ ನನ್ನ ಎಲ್ಲ ಕವಿ ನಮ್ಮ ಮತ್ತಿನವರು ನಮ್ಮ ಜಗದೀಶ್ ರೈ ಅವರಿಗೆ ಮತ್ತಿನವರು ನಮ್ಮ ಅದ್ಭುತ ಸಂಘಟಕರಲ್ಲಿ ಒರುವರು ನಮ್ಮೊಂದಿಗೆ ಇದ್ದಾರೆ ಮತ್ತಿ ಅವರು ನಮ್ಮ ಜಗದೀಶ್ ರೈಗಳನ್ನು ನೀವೆಲ್ಲರೂ ಚಪ್ಪಳೊಂದಿಗೆ ಅವರನ್ನು ಯಾಕಂದರೆ ಅಂತ ಒಬ್ಬ ಕೋಚ್ ಕೂಡ ಅವರು ರಾಜ್ಯ ಮಟ್ಟದ ತೀರ್ಪುಗಾರ ಕೂಡ ಅವರು ಬಂಧುಗಳು ಮತ್ತೊರು ಮುಖ್ಯ ಅತಿಥಿಯನ್ನು ಬಿಟ್ಟುಬಿಟ್ಟೆ ನಾನು ನಿಯಾಜ್ ಅವರು ಹಲವಾರು ಸಂಘಟನೆಗಳನ್ನು ತೊಡಗಿಸಿಕೊಂಡವರು ಅವರ ಫ್ಯಾಮಿಲಿಯೇ ಬಹಳ ಒಳ್ಳೆಯ ಸಂಘಟಕರು ಸಮಾಜ ಸೇವಕರು ಅಂಥವರು ಇವತ್ತು ನಮ್ಮ ಕೊಡುಗೆ ದಾನಿಗಳು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿದ್ದಾರೆ ಅವರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಕಲಂದರು ಬಸೀರ್ ಬಂದು ಶಾಲು ಹೊಂದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ನಮ್ಮ ಮುಸ್ತಬರು ಅವರು ನಾವೇ ಅವರು ಕೈರಂಗ ಹೈದರ್ ಅವರಲ್ಲಿ ಇಲ್ಲ ಅಂತಂದ್ರೆ ಮ್ಯಾಚ್ ಆಗಲಿಕ್ಕಿಲ್ಲ ಮೊನ್ನೆ 10 ದಿನದಿಂದ ನಮ್ಮೊಂದಿಗೆ ಬಹಳ ಕೈಜೋಡಿಸಿ ದುಡಿತಾ ಇದ್ದಾರೆ ಮೊಹಮ್ಮದ್ ಮುಸ್ತಬ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಒಳ್ಳೆಯ ಸಂಘಟಕ ಹಲವಾರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟನೆ ಮಾಡಿದಂಥ ಒಬ್ಬ ಯುವಕ ಮೊಹಮ್ಮದ್ ಮುಸ್ತಬರನ್ನು ಕೂಡ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಮತ್ತೆ ನಮ್ಮ ಹೈದರ್ ಕೈರಂಗಳ್ ಅವರು ನಮ್ಮ ಉಪಾಧ್ಯಕ್ಷರು ಅವರಿಗೆ ರಮೇಶ್ ಅವರು ರಮೇಶ್ ನಮ್ಮ ಉಜಿರೆಯ ನನ್ನ ದೋಸ್ತಿ ನನ್ನ ಕ್ಲಾಸ್ಮೇಟು SDM ಉಜಿರೆ ಅಲ್ವಾ ಇವತ್ತು ಟೀಮ್ ಇಟ್ಕೊಂಡು ಬಂದಿದ್ದಾರೆ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಶಾರೀರಿಕ ನಿರ್ದೇಶಕರು ನಮ್ಮ ಹೈದರ್ ಕೈರಂಗಳ್ ಅವರನ್ನು ಶಾಲು ಹೊಂದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾರೆ ರಮೇಶ್ ಉಜಿರಿ ಈಗಾಗಲೇ ಅವರ ತಂಡ ಪ್ರಥಮ ಸ್ಥಾನವನ್ನು ಮಹಿಳೆಯರಲ್ಲಿ ಪಡೆದುಕೊಂಡಿದ್ದೀರಿ ಮಕ್ಕಳೇ ಉತ್ತಮ ಒಬ್ಬ ಕೋಚ್ ಕೂಡ ರಮೇಶ್ ನನ್ನ ಕ್ಲಾಸ್ಮೇಟ್ ವಂದನೆಗಳು ಇಬ್ಬರಿಗೆ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ತುಂಬ ಬಂದಿದ್ದಾರೆ ನಮ್ಮ ಊರಿನ ಎಲ್ಲ ನಾಗರಿಕ ಬಂಧುಗಳು ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಪೂರ್ವಕವಾಗಿ ಸ್ವಾಗತಿಸಿದಂತಹ ನಮ್ಮ ಅಧ್ಯಕ್ಷರಿಗೂ ಸಹ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಆತ್ಮೀಯರೇ ಉಳ್ಳಾಲ ಟ್ರೋಫಿ 2020-22 ರ ಪಂದ್ಯಾಟ ಈಗಾಗಲೇ ವಿದ್ಯುಕ್ತವಾಗಿ
ಮಹಿಳೆಯರ ವಿಭಾಗದಲ್ಲಿ ಚಾಲನೆಗೊಂಡು ಮುಕ್ತಾಯ ಸಹ ಕಂಡಿದೆ. ಈ ಟ್ರೋಫಿಯ ಸಾಂಕೇತಿಕ ಉದ್ಘಾಟನೆಯನ್ನು ದೀಪ ಪ್ರಜ್ವಲಿಸುವುದರ ಮೂಲಕ ಬೆಳಗಿಸಬೇಕು ಅಂತೇಳಿ ನಮ್ಮ ಶಾಸಕರಾದಂತಹ ಶ್ರೀಯುತ ಯು ಟಿ ಖಾದರ್ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಉದ್ಘಾಟಿಸ್ತಾ ಇದ್ದೇವೆ ಮುಂದಿನ ಕಾರ್ಯಕ್ರಮ. ಈ ವೇದಿಕೆಯಲ್ಲಿ ಹಲವಾರು ಸಾಧಕರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸ್ಲಿಕ್ಕಿದ್ದೇವೆ. ಇದೀಗ ಸನ್ಮಾನ ಪೀಠಕ್ಕಾಗಿ ಶ್ರೀಯುತ ನಾರಾಯಣ ಆಳುವ ಇವರು ಸನ್ಮಾನ ಪೀಠವನ್ನ ಅಲಂಕರಿಸಬೇಕು. ನಾರಾಯಣ ಆಳುವ ಇವರಿಗೆ ನಮ್ಮ ಉಳ್ಳಾಳ ಟ್ರೋಫಿ 2022 ಈ ಸಭಾ ವೇದಿಕೆಯಲ್ಲಿ ನೀಡ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಇವರು ಮಾಡಿರುವಂತಹ ವಾಲಿಬಾಲ್ ಕ್ಷೇತ್ರಕ್ಕೆ ನೀಡಿರುವಂತಹ ಸೇವೆ ಅದನ್ನು ಈ ಸಮಯದಲ್ಲಿ ಬಹುಶಃ ವರ್ಣಿಸಲಿಕ್ಕೆ ಅಸಾಧ್ಯ. ಓರ್ವ ಹಿರಿಯರಾಗಿದ್ದುಕೊಂಡು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನ ಈ ದೇಶಕ್ಕೆ ಸಮರ್ಪಿಸಿದಂತಹ ಒಬ್ಬ ಹೆಮ್ಮೆಯ ತರಬೇತುದಾರ ಶ್ರೀಯುತ ನಾರಾಯಣ ಆಳ್ವ ಸರ್, ಬಹುಶಃ ಅವರ ಲೆಕ್ಕಕ್ಕೂ ಇಲ್ಲದಷ್ಟು ಕ್ರೀಡಾಪಟುಗಳು ನಮ್ಮ ಈ ಕ್ರೀಡಾ ಜಗತ್ತಿಗೆ ಸಮರ್ಪಣೆಯಾಗಿದ್ದಾರೆ ಸರ್. ತಮಗಿದು ತಮ್ಮ ನಮ್ಮೆಲ್ಲರ ಗೌರವದ ಪ್ರೀತಿಯ ಈ ಒಂದು ಅಭಿನಂದನೆ ಸರ್. ಎಲ್ಲರ ಜೋರಾದ ಚಪ್ಪಾಳೆ ಶ್ರೀಯುತ ನಾರಾಯಣ ಆಳ್ವ ಸರ್ ಇವರಿಗೆ. ಅಶ್ವಲ್ ರೈ ಇವರು ಈ ಬಾರಿಯ ಏಕಲವ್ಯ ಪ್ರಶಸ್ತಿ ಸಹ ಅವರ ಮುಡಿಗೇರಿದೆ. ಅನೇಕ ಅಂತಾರಾಷ್ಟ್ರೀಯ ಆಟಗಳನ್ನು ಆಡಿದಂತಹ ಓರ್ವ ಹೆಮ್ಮೆಯ ಸುಪುತ್ರ ನಮ್ಮ ಅಶ್ವಲ್ ರೈ ಅವರು. ಅಶ್ವಲ್ ರೈ ಶ್ರೀಯುತ ನಾರಾಯಣ ಆಳ್ವರ ಧರಡಿಯಲ್ಲಿ ಪಳಗಿದಂತಹ ಓರ್ವ ಹೆಮ್ಮೆಯ ಕ್ರೀಡಾಪಟು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ಈ ದಿನ ನಾವು ಗೌರವಿಸ್ತಾ ಇದ್ದೇವೆ. ವರ್ಷದ ಕ್ರೀಡಾ ಸಾಧಕ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ವರ್ಷದ ಶ್ರೇಷ್ಠ ವಾಲಿಬಾಲ್ ಯುವ ಪ್ರತಿಭೆ ಪ್ರಶಸ್ತಿಯನ್ನ ಉಸಾಮಾ ರೆಹಮತ್ ಉಳ್ಳಾಲ್ ಇವರಿಗೆ ನೀಡಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಉಸಾಮಾ ರೆಹಮತ್ ಉಳ್ಳಾಲ್ ಇವರು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ದಯವಿಟ್ಟು ಧನುಷ್ ಶೆಟ್ಟಿ ಕಾಡುಮಟ್ಟ ಶಾಲೆ ತೋರಿ ನೀವು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ರೋಚಕ ಪಂದ್ಯಾಟದ ಸಮಯದಲ್ಲಿ ಆಟವನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳುವ ಸಾಮರ್ಥ್ಯವಿರುವಂತಹ ಆಟಗಾರ, ತಂಡವು ಸಂಕಷ್ಟದಲ್ಲಿರುವ ಸಮಯದಲ್ಲಿ ತನ್ನ ಚಾಕಚಕ್ಯತೆಯ ಮೂಲಕ ತಂಡವನ್ನು ಮುನ್ನಡೆಸುತ್ತಿರುವಂತಹ ಕೌಶಲ್ಯವನ್ನು ಹೊಂದಿರುವಂತಹ ಓರ್ವ ಆಟಗಾರ ಶ್ರೀಯುತ ಸೋನು ಶೆಟ್ಟಿ ಮಂಗಳೂರಿನವರು. ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇನ್ನೋರ್ವ ಹಿರಿಯ ಅತ್ಯುತ್ತಮ ವಾಲಿಬಾಲ್ ತೀರ್ಪುಗಾರ ಪ್ರಶಸ್ತಿಯನ್ನ ನಮ್ಮೆಲ್ಲರ ಹೆಮ್ಮೆಯ ಶ್ರೀ ಆನಂದ ಎನ್ಎಂಪಿಟಿ ಮಂಗಳೂರು ಇವರಿಗೆ ನೀಡ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ಆನಂದ ಎನ್ಎಂಪಿಟಿ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸಿಕೊಳ್ತೇವೆ. ಅತ್ಯಂತ ಸರಳ ಸಜ್ಜನಿಕೆಯ ಓರ್ವ ನಾವು ಕಂಡಂತಹ ಓರ್ವ ದೈಹಿಕ ಶಿಕ್ಷಣ ನಮ್ಮ ಮಿತ್ರರು ಕೋಶ ಯಾವ ಸಂದರ್ಭದಲ್ಲಿ ನೋಡಿದ್ರು ಸಹ ಎಲ್ಲಿ ನೋಡಿದ್ರು ಸಹ ಅಂಗಳದ ಕ್ರೀಡಾಂಗಣದ ಒಂದು ಮೂಲೆಯಲ್ಲಿ ಏನಾದ್ರೂ ಒಂದು ಕೆಲಸದಲ್ಲಿ ಸದಾ ನಿರತರಾಗಿರುವಂತ ಶ್ರೀಯುತ ಆನಂದ ಸರ್ ಇವರಿಗೆ ತಮ್ಮೆಲ್ಲರೂ ಜೋರಾದ ಕೈಚಪ್ಪಾಳೆಯ ಕರತಾಳದೊಂದಿಗೆ ಅವರನ್ನ ವೇದಿಕೆಗೆ ಆಹ್ವಾನಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅನೇಕ ರಾಷ್ಟ್ರೀಯ
ಆಟಗಾರರು ಮತ್ತು ಇವರು ಅವರು ಉತ್ತಮ ರಾಷ್ಟ್ರೀಯ ರಾಷ್ಟ್ರಮಟ್ಟದ ಆಟಗಾರರು ಹಾಗೂ ರಾಷ್ಟ್ರೀಯ ತರಬೇತುದಾರರು ಅನೇಕ ರಾಷ್ಟ್ರೀಯ ಆಟಗಾರರನ್ನ ತರಬೇತುಗೊಳಿಸಿದಂತಹ ಓರ್ವ ಉತ್ತಮ ತರಬೇತುದಾರರು ವಿದ್ಯಾರ್ಥಿಗಳ ಕ್ರೀಡಾ ಬದುಕಿಗೆ ಉತ್ತಮ ತಳಪಾಯವನ್ನು ಹಾಕುತ್ತಿರುವಂತಹ ಉತ್ತಮ ದೈಹಿಕ ಶಿಕ್ಷಣ ಶಿಕ್ಷಕರು ಬೀಚ್ ವಾಲಿಬಾಲ್ ರೆಫ್ರಿಯಾಗಿಸುವ ರಾಷ್ಟ್ರಮಟ್ಟದ ಬೀಚ್ ವಾಲಿಬಾಲ್ ರೆಫ್ರಿಯಾಗಿಸುವ ಕರ್ತವ್ಯವನ್ನು ನಿರ್ವಹಿಸಿರುವಂತಹ ಶ್ರೀಯುತ ಆನಂದ್ ಸರ್ ಇವರು ನಮ್ಮೆಲ್ಲರಿಗೂ ಸಹ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಕ್ರೀಡಾಪಟುಗಳಿಗೂ ಸಹ ಸ್ಫೂರ್ತಿಯಾಗಿದ್ದೀರಿ. ತಮ್ಮನ್ನ ಈ ವೇದಿಕೆಯಲ್ಲಿ ಬಹಳ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ ಸರ್. ನಿಮಗೆ ದೇವರ ಆಯುರಾರೋಗ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿ ಕೊಡುಗೈ ದಾನಿ ಈಗಾಗಲೇ ಶ್ರೀಧರ್ ತ್ಯಾಗಂ ಸರ್ ಹೇಳಿದ್ರು, ಕಿರಣ್ ಕುಪ್ಪೆಡಿ ಸರ್ ನಮ್ಮ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಸಹ ಉಪಸ್ಥಿತರಿದ್ದಾರೆ. ಸರ್, ನಾವು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತೇವೆ. ಓರ್ವ ಆಟಗಾರನಾಗಿದ್ದುಕೊಂಡು ಇದೀಗ ಅನೇಕ ಆಟಗಾರರನ್ನ ಪೋಷಿಸಿರುವಂತಹ ಒಂದು ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯುವ ಉದ್ಯಮಿಯಾಗಿದ್ದುಕೊಂಡು ಕ್ರೀಡಾ ಜಗತ್ತನ್ನ ಪೋಷಣೆ ಮಾಡುವಂತಹ ಓರ್ವ ಶ್ರೇಷ್ಠ ಉದ್ಯಮಿ ಶ್ರೀಯುತ ಕಿರಣ್ ಕುಪ್ಪೆಟ್ಟಿ ಇವರು ಇವರನ್ನ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹಳ ಗೌರವಪೂರ್ವಕವಾಗಿ ಆದರಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ ಸರ್. ಅಭಿನಂದನೆಗಳು. ತಮ್ಮಂತಹ ಕೊಡುಗೈ ಗಾಮಿಗಳಿಂದ ಮಾತ್ರ ಕ್ರೀಡೆ ಬೆಳಗ್ಗೆ ಸಾಧ್ಯ ಎನ್ನುವಂತಹ ಮಾತನ್ನು ಹೇಳ್ತಾ ತಮಗೆ ನಮ್ಮ ಪರವಾಗಿ ಅಭಿನಂದನೆಗಳ ಮಹಾಪೂರ. ಹಗಲಿರುಳೆನ್ನದೆ ಶ್ರಮಿಸಿದಂತಹ ನಮ್ಮ ಕಾರ್ಯದರ್ಶಿಯವರು ಶ್ರೀಯುತ ಇಕ್ಬಾಲ್ ಕೈರಂಗಳ ಇವರು ತಾವು ಈಗಾಗಲೂ ಸಹ ನೋಡ್ತಾ ಇರ್ಬೋದು ಗ್ರೌಂಡ್ ಅಲ್ಲಿ ಸುಣ್ಣ ಬಣ್ಣ ಬಡಿತಾ ಇದ್ದಾರೆ. ಸರ್, ದಯವಿಟ್ಟು ತಾವು ಸನ್ಮಾನ ಪೀಠಕ್ಕೆ ಆಗಮಿಸಬೇಕು. ಇದು ನಾವು ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ನ ವತಿಯಿಂದ ತಮ್ಮ ಸೇವೆಯನ್ನ ಗುರುತಿಸಿ ನೀಡುವಂತಹ ಒಂದು ಗೌರವ. ಇದು ನಿಮ್ಮ ಜವಾಬ್ದಾರಿಯನ್ನ ಮತ್ತಷ್ಟು ಹೆಚ್ಚಿಸಿದೆ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದೇನೆ. ವಾಲಿಬಾಲ್ ಅಸೋಸಿಯೇಷನ್ ಪ್ರಾರಂಭ ಆದಾಗಿನಿಂದ ಬಹುಶಃ ಬಹಳಷ್ಟು ನಿಕಟ ಸಂಪರ್ಕವನ್ನ ಎಲ್ಲ ಪದಾಧಿಕಾರಿಗಳೊಂದಿಗೆ ಇಟ್ಟುಕೊಂಡು ಒಂದು ಅತ್ಯಂತ ಯಶಸ್ವಿ ಪಂದ್ಯಾಟವನ್ನ ನಡೆಸಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಹಗಲಿರುಳೆನ್ನದೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಸದಾ ವಾಲಿಬಾಲ್ ನ ಕನಸನ್ನೇ ಕಾಣ್ತಾ ಇರುವಂತಹ ನಮ್ಮ ಓರ್ವ ಕ್ರಿಯಾಶೀಲ ಕಾರ್ಯದರ್ಶಿಯವರು ಶ್ರೀಯುತ ಇಕ್ಬಾಲ್ ಕೈರಂಗಳವರು ತಮ್ಮೆಲ್ಲರ ಜೋರಾದ ಕೈಚಪ್ಪಾಳೆ ಇಕ್ಬಾಲ್ ಕೈರಂಗಳವರಿಗೆ ಇನ್ನಷ್ಟು ಸೇವೆಯನ್ನ ಸಮಾಜಮುಖಿ ಆದಂತಹ ಸೇವೆಯನ್ನ ಮಾಡುವಂತಹ ಶಕ್ತಿಯನ್ನ ದೇವರು ಅನುಗ್ರಹಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಅಭಿನಂದನೆಗಳು ಸರ್. ಯಶಸ್ಸಿಗೆ ಸಂಪೂರ್ಣವಾಗಿ ಹಗಲಿರುಳೆನ್ನದೆ ದುಡಿದಂತಹ ನಮ್ಮ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ನ ಹೆಮ್ಮೆಯ ಅಧ್ಯಕ್ಷರು ಶ್ರೀಯುತ ತ್ಯಾಗಂ ಹರೇಕಳಯ್ಯರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳಯ್ಯ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದುಕೊಂಡು ಸೇವೆಯನ್ನು ಸಲ್ಲಿಸ್ತಾ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸದಾ ತನ್ನನ್ನ ತಾನು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಬಹುಶಃ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಆದ್ರೆ ಶ್ರೀಯುತ ತ್ಯಾಗಂ ಹರೇಕಳಯ್ಯರವರು ಮುಟ್ಟದ ಕ್ಷೇತ್ರಗಳೇ ಇಲ್ಲ ಅಂತ ಹೇಳ್ಬೋದು. ಯಾವ ಕಡೆ ನೋಡಿದ್ರು ತ್ಯಾಗಂ ಹರೇಕಳ ಘೋಷ ಎಂದು ಕೆಲಸವನ್ನ ಕೈಗೆತ್ತಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುವಂತಹ ಚಾಕಚಕ್ಯತೆ ಇರುವಂತಹ ನಮ್ಮ ಅಧ್ಯಕ್ಷರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು ಸಹ ಈ ಸಂದರ್ಭದಲ್ಲಿ ಈ ಯಶಸ್ವಿ ಕಾರ್ಯಕ್ರಮದ ಹಿಂದೆ ತನ್ನ ತನುಮನ ಧನದ ಸಹಕಾರವನ್ನಿಟ್ಟು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಿದಂತಹ ಶ್ರೀಯುತ ತ್ಯಾಗಂ ಹರೇಕಳಯ್ಯರಿಗೆ ಗೌರವದ ಅಭಿನಂದನೆಗಳು ಸರ್. ಇನ್ನೋರ್ವ ಈ ವೇದಿಕೆಯಲ್ಲಿ ಸನ್ಮಾನವನ್ನ ಸ್ವೀಕರಿಸಿಕ್ಕಿರುವವರು ನಮ್ಮೆಲ್ಲರ ಹೆಮ್ಮೆ ಶ್ರೀಯುತ ಯು ಟಿ ಖಾದರ್ ಸರ್ ಇವರು. ನಮ್ಮ ರಾಜ್ಯ ಸರ್ಕಾರದಲ್ಲಿ ವಿರೋಧ ಪಕ್ಷದ ಉಪಸಭಾನಾಯಕನಾಗಿದ್ದುಕೊಂಡು ನಮ್ಮ ಈ ಕ್ಷೇತ್ರದ ಹೆಮ್ಮೆಯ ಶಾಸಕನಾಗಿದ್ದುಕೊಂಡು ಬಹುಶಃ ಸಣ್ಣ ಮಗುವಿನಿಂದ ಹಿಡಿದು ವೃದ್ಧಾಪ್ಯದವರೆಗೆ ಅತ್ಯಂತ ಪ್ರೀತಿಯಿಂದ ಯಾರನ್ನು ನೋಡಿದ್ರು ಸಹ ಒಂದು ಚಂದ ಸ್ಮೈಲ್ ಅನ್ನು ಕೊಟ್ಕೊಂಡು ಎಲ್ಲರನ್ನ ಬಹಳ ಪ್ರೀತಿಪೂರ್ವಕವಾಗಿ ಮಾತನಾಡಿಸಿಕೊಂಡು ನಮ್ಮ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ನ ಗೌರವಾಧ್ಯಕ್ಷರಾಗಿದ್ದುಕೊಂಡು ಯಶಸ್ವಿ ಟ್ರೋಫಿ ಕಪ್ಪಿನ ಹಿಂದೆ ಪಂದ್ಯಾಟದ ಹಿಂದೆ ತಮ್ಮದೇ ಆದಂತಹ ವಿಶೇಷ ಛಾಪನ್ನ ಮತ್ತೆ ಮೂಡಿಸಿರುವಂತಹ ಶ್ರೀಯುತ ಯು ಟಿ ಖಾದರ್ ಸರ್ ತಮಗಿದು ನಮ್ಮೆಲ್ಲರ ಗೌರವದ ಅಭಿನಂದನೆಗಳು. ತಮ್ಮ ಸೇವೆ ಸಲಹೆ ಸಹಕಾರ ಸಂಘಟನೆಯ ಸ್ಫೂರ್ತಿ ನಮ್ಗೆಲ್ರಿಗೂ ಸಹ ದಾರಿದೀಪ. ತಾವು ಸಣ್ಣದಾಗಿದ್ರೂ ಸಹ ತಮ್ಮೆಲ್ಲರ ಕೀರ್ತಿ ಮತ್ತೊಮ್ಮೆ ಬೆಳಗಲಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ದೀಪ ಪ್ರಜ್ವಲನೆಯ ಮೂಲಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ
ನಮ್ಮ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ನ ಗೌರವಾಧ್ಯಕ್ಷರು ನಮ್ಮ ಕ್ಷೇತ್ರದ ಹೆಮ್ಮೆಯ ಶಾಸಕರಾಗಿರುವಂತ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಎರಡು ಮಾತನಾಡಬೇಕಾದ್ರೆ ನಂತಿಸಿಕೊಳ್ತೇನೆ. ಸರ್ವರಿಗೂ ಕೂಡ ನನ್ನ ಶುಭಾಶಯ ನಾನು ಸಲ್ಲಿಸ್ತೇನೆ. ಪ್ರಪ್ರಥಮವಾಗಿ ನನಗೆ ಅತ್ಯಂತ ಸಂತೋಷ ಅಂತ ಹೇಳಿದರೆ ಉಳ್ಳಾಲ ತಾಲೂಕು ಯೋತವು ನಿರ್ಮಾಣ ಮಾಡಿ ಸ್ಥಾಪನೆ ಆಗಿ ಪ್ರಪ್ರಥಮವಾದ ತಾಲೂಕು ಮಟ್ಟದ ಕ್ರೀಡಾಕೂಟ ಯಾವುದು ನಡೀತಾ ಇದೆ ಅಂತ ಹೇಳಿದ್ರೆ ಅದು ವಾಲಿಬಾಲ್ ಪಂದ್ಯಾಟ ಇವತ್ತು ನಡೀತು. ಅತ್ಯಂತ ಸಂತೋಷ ಇದು, ನಾವು ಯಾವಾಗಲೂ ನೆನಪಿಡಲ್ಲ ಇತಿಹಾಸ ಈ ಒಂದು ಕ್ಷೇತ್ರ ತಾಲೂಕಾಗುವಂಥದ್ದು. ಅದರಿಂದ ಒಂದೊಂದು ಹಂತವಂತವಾಗಿ ಒಂದು ಕ್ರೀಡಾಕೂಟವಾಗಿ ಇವತ್ತು ಬರುವಂಥದ್ದು. ಅದಕ್ಕಿಂತ ದೊಡ್ಡ ಹೆಮ್ಮೆ ವಿಚಾರ ಅಂತ ಹೇಳಿದ್ರೆ ಮೊನ್ನೆ ಬಹುಶಃ ನಾನು ಬೇರೆ ಡೆಲ್ಲಿಯಲ್ಲಿದ್ದಾಗ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ತಾರೆ, ಕಾರಣ ಅತ್ಯುತ್ತಮವಾಗಿ ಫಸ್ಟ್ ಪ್ರೈಸ್ ಉಳ್ಳಾಲದ ವಾಲಿಬಾಲ್ ತಂಡ ಜಿಲ್ಲೆಯಲ್ಲೇ ಪ್ರಪ್ರಥಮ ಬಹುಮಾನ ಗೆಲ್ಲಿಸಿದ್ದು ಬರೋ ಅತ್ಯಂತ ಸಂತೋಷ. ಇವತ್ತು ಅವರಿಗೆ ಆ ಟೀಮ್ಗೆ ನಾವು ಸನ್ಮಾನ ಮಾಡಬೇಕು. ಏನಾಯ್ತದೆ, ಯಾರು ಅಧ್ಯಕ್ಷ ಕ್ಯಾಪ್ಟನ್ ಅಂತಿರೋದು ವಿವೇಕ್. ಆದ ನಂತರ ಎಲ್ಲರಿಗೆ ಎಲ್ಲರ ನಮ್ಮ ಕ್ಷೇತ್ರ ಜನರ ಪರವಾಗಿ ನಾನು ಎಲ್ಲ ತಂಡದವರನ್ನು ಆಟಗಾರರನ್ನು ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಟ್ಟಂತ ಪ್ರತಿಯೊಬ್ಬರು ಕೂಡ ನಾನು ಇವತ್ತು ನಿಮ್ಮ ಪರವಾಗಿ ನಾನು ಶುಭಾಶಯಗಳನ್ನು ಸಲ್ಲಿಸುವಂಥದ್ದು. ಈ ಒಂದು ಕ್ರಿಕೆಟ್ ಈ ಒಂದು ಸಾರಿ ವಾಲಿಬಾಲ್ ಪಂದ್ಯಾಟ ಕೂಡ ಬಹಳ ಅಚ್ಚುಕಟ್ಟಾಗಿ ಅತ್ಯಂತ ಸಣ್ಣ ಸಮಯದಲ್ಲಿ ನಾನು ಬಹುಶಃ ಮಕ್ಕಳಿಗೆ ಹೋಗುವ ಒಂದು ದಿವಸ ಮುಂಚೆ ಹೇಳಿದರು ಈ ರೀತಿ ಮಾಡ್ತೇವೆ ಅಂತೇಳಿ. ಆಯ್ತು, ನೀವು ಮುಂದುವರಿಸಿ ಅಂತ ಹೇಳಿ ನಾನು ಮತ್ತೆ ಹೋದವ್ರು ಬಂದದ್ದೇ ನಿನ್ನೆ ರಾತ್ರಿ. ಇವತ್ತು ಬೆಳಿಗ್ಗೆ ಮತ್ತೆ ಮೀಟಿಂಗ್ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಬಹಳ ಅತ್ಯುತ್ತಮವಾಗಿ ನಿರ್ವಹಿಸೋನಿಗೆ ಅತ್ಯಂತ ಇವತ್ತು ಸಂತೋಷ ಇವತ್ತು ಕಾಣ್ತದೆ. ಅದಕ್ಕಾಗಿ ತಾವೆಲ್ಲ ಇವತ್ತು ಯಾರು ಏರ್ಪಡಿಸಿದ ನೀವು ಶುಭಾಶಯ ಎರಡು, ಒಂದು ತಾವು ಮಾಡಿದ ಸಂಘಟನೆ, ಎರಡು ನಿಮ್ಮೊಂದು ಮನೋಭಾವ ಮತ್ತು ಆಸಕ್ತಿ. ಯಾಕಂತ ಹೇಳಿದ್ರೆ ಇವತ್ತು ಕ್ರೀಡೆಕೂಟ ಇವತ್ತು ಆ ಒಂದು ಕ್ರೀಡೆ ಇವತ್ತು ಬದುಕಬೇಕಾದ್ರೆ ಕ್ರೀಡೆ ಜೀವಂತವಾಗಿ ಉಳಿಬೇಕಾದ್ರೆ ಅದು ಸಣ್ಣ ಯುವಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಆ ಒಂದು ಕ್ರೀಡೆಯ ಒಂದು ಚಾಕಚಕ್ಯತೆ ಮುಂದೆ ಹೋಗಬೇಕಾದ್ರೆ ನಿಮ್ಮವರ ವಿಶೇಷ ಈ ರೀತಿಯ ಶ್ರಮ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಇಂಪಾರ್ಟೆಂಟ್. ಏನಾದರೂ ಬಹುಶಃ ಇಲ್ಲಿ ಪೇಂಟ್ ಹೊಡೆಯೋದು, ನೆಟ್ಟಗೆ ಸಿಕ್ಕಿಸೋದು ಬರೋದು, ರೆಫ್ರೆನ್ ಇಲ್ಲಿಯೋದು, ಈ ಕಾರ್ಯಕ್ರಮ ಮಾಡೋದು, ಈ ಒಂದು ಮನೋಭಾವ ಇವತ್ತು ನಮ್ಮ ಯುವ ಜನಾಂಗ ಮತ್ತು ಹಿರಿಯರು ಮತ್ತು ಇಲ್ಲದಿದ್ದರೆ ನಾಳೆ ಇದ್ದದ್ದು ಹಿರಿಯರಿದ್ದಾರೆ ಇವರೆಲ್ಲ ಅವರಿರುವಂಥ ಜ್ಞಾನ ಮತ್ತು ಅವರಿಂದ ಟ್ಯಾಲೆಂಟ್ ಮತ್ತು ಚಾಕಚಕ್ಯತೆಯನ್ನು ಆಗಿಂದಾಗ ಇಂಥ ಕ್ರೀಡಾಕೂಟದಲ್ಲಿ ಸಂಘಟಿಸಿಕೊಂಡು ಯುವ ಜನಾಂಗೆ ಟ್ರಾನ್ಸ್ಫರ್ ಮಾಡಿದಾಗ ಬಹುಶಃ ಇವತ್ತು ಅತ್ಯುತ್ತಮವಾದ ಕ್ರೀಡಾಪಟು ನಮ್ಮ ಕಣ್ಣ ಮುಂದೆ ನಿಂತು ಅತ್ಯುತ್ತಮವಾದ ವಾಲಿಬಾಲ್ ಆ ಒಂದು ಕ್ರೀಡೆ ಜೀವಂತವಾಗಿ ಉಳಿಯುವಂಥ ಅವಕಾಶ ಸಮಾಜದಲ್ಲಿ ಆಗಿದೆ. ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲರನ್ನು ನಾನು ಇವತ್ತು ಅಭಿನಂದಿಸಿ ಸಲ್ಲಿಸುವಂಥದ್ದು. ಬಹುಶಃ ನಿಮ್ಮ ಈ ಸಂಘಟನೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಯುವಕರಿಗೆ ಇವತ್ತು ಯುವತಿಗೆ ಪ್ರೇರಣೆ ಆಗಿದ್ದುಕೊಂಡು ಬಹುಶಃ ಅತ್ಯುತ್ತಮವಾಗಿ ಅವರು ಕೂಡ ತಮ್ಮ ವಾಲಿಬಾಲ್ ಪಂದ್ಯಾಟದಲ್ಲಿ ಇವತ್ತು ಆಟ ಆಡುವಂಥ ಒಂದು ಪ್ರತಿಭೆ ತೋರಿಪಡಿಸಲು ಹೇಳಲಿಕ್ಕೆ ಬಯಸುವಂಥದ್ದು. ಅದೇ ರೀತಿ ತಾವೆಲ್ಲ ಇವತ್ತು ಯಾರೆಲ್ಲ ಭಾಗವಹಿಸಿದಾರೆಲ್ಲ ನಮ್ಮ ತಂಡಗಳಿಗೆ ಕೂಡ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ತಾವೆಲ್ಲ ದೂರ ದೂರದಿಂದ ಬಂದಿದ್ದೀರಿ, ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು. ಇದು ತಾಲೂಕು ಮಟ್ಟದ ಪ್ರಥಮ ಪಂದ್ಯಾಟ, ಅದು ಖಂಡಿತವಾಗಿ ಇದು ಕೊನೆಯ ಪಂದ್ಯಾಟ ಅಲ್ಲ. ನಾವೆಲ್ಲ ಇವತ್ತು ತೀರ್ಮಾನ ಮಾಡ್ತೇವೆ, ಪ್ರತಿ ವರ್ಷ ಕೂಡ ಅದ್ದೂರಿಯಾಗಿ ಉಳ್ಳಾಲದ ಟ್ರೋಫಿ ಪ್ರತಿ ವರ್ಷ ಕೂಡ ನಡೆಯುತ್ತದೆ. ಅಂತಂತವಾಗಿ ಅತ್ಯುತ್ತಮವಾಗಿ ಮುಂದೆ ಮುಂದೆ ಬಹುಶಃ ಸ್ಟಾರ್ಟಿಂಗ್ ಮಾತ್ರ, ಮುಂದೆ ಮುಂದೆ ಬಹುಶಃ ಅತ್ಯುತ್ತಮವಾಗಿ ಅದು ಮುಂದೆ ಹೋಗುವಂಥದ್ದು. ಒಂದು ಹೆಸರಾಂತ ಒಂದು ಕ್ರೀಡಾ ಒಂದು ವಾಲಿಬಾಲ್ ಪಂದ್ಯಾಟ ಜಿಲ್ಲೆಯಲ್ಲಿ ಒಂದು ಹೆಸರು ಪಡೆಯುವಂಥ ಒಂದು ಕ್ರೀಡಾ ಪಂದ್ಯವಾಟವಾಗಿ ಉಳ್ಳಾಲದ ಟ್ರೋಫಿ ಮುಂದಿನ ದಿನ ಅಂತಂತವಾಗಿ ಇವತ್ತು ನಡೀತದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ. ಅದಕ್ಕಾಗಿ ತಾವೆಲ್ಲ ಇವತ್ತು ಬಂದಿದ್ದೀರಿ, ಬಹುಶಃ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ನಮ್ಮ ಇಬ್ಬರು ಅತ್ಯಂತ ಈ ಊರಿನ ಅತ್ಯಂತ ಹಿರಿಯರಾಗಿದ್ದ ಸಂಕಪಣ್ಣನವರು ಮತ್ತು ಮಂಜುನಾಥನವರು. ಬಹುಶಃ ನಾನು ಸಣ್ಣ ಯುವಕನಾಗಿದ್ದಾಗ ನಾನು ಶಾಸಕನಲ್ಲದಂಥ ಸಂದರ್ಭದಲ್ಲಿ ಕೂಡ ಬಹುಶಃ ಇಬ್ಬರು ಕೂಡ ನಮಗೆ ಅತ್ಯಂತ ಆತ್ಮೀಯರಾಗಿದ್ದುಕೊಂಡು ಬಹಳಷ್ಟು ಸಾಮಾಜಿಕ ಅದು ಚಟುವಟಿಕೆ ನಾನು ಯಾಕೆ ನಾಳೆ ಅವ್ರ ಬಗ್ಗೆ ಮಾತಾಡಲಿಕ್ಕಿದೆ ಇಬ್ಬರ ಬಗ್ಗೆ ಕೂಡ. ಮತ್ತು ಇವತ್ತು ಮಂಜು ನಮ್ಮ ಸಂಕಪಣ್ಣನವರು ಮತ್ತು ಮಂಜನವರು ಬಹುಶಃ ಇವತ್ತು ಈ ಪ್ರದೇಶದಲ್ಲಿ ಇವತ್ತು ಯುವಕರಿಗೆ ಒಂದು ಅತ್ಯಂತ ಸತ್ಪ್ರಜಾಗಿ ಸಾಮಾಜಿಕ ನೆಲೆಗಳಲ್ಲಿ ಅವು ಭಾಳಷ್ಟು ಕೊಟ್ಟಂಥ ಕೊಡುಗೆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಭಾಳಷ್ಟು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಂಡು. ಅದಕ್ಕಾಗಿ ಹಿರಿಯರ ಮಾರ್ಗದರ್ಶನ ಅವರಿಂದ ಸಂಸ್ಕೃತಿ ಮತ್ತು ಜ್ಞಾನವನ್ನು ಯುವಜನಾಂಗ ಪಡ್ಕೊಳ್ಳೋ ಒಂದು ಅವಕಾಶ ದಿನಗಳಲ್ಲಿ ಆಗಲಿ ಅಂತ ನಾನು ಕೂಡ ಇವತ್ತು ಹೇಳಿಕೊಂಡು. ಬಹುಶಃ ಇವತ್ತಿನ ಗೆಲುವು ಅದು ಯಾರ ಗೆಲುವು ಕೂಡ ಅಲ್ಲ, ಇವತ್ತಿನ ಸೋಲು ಅದು ಯಾರ ಸೋಲು ಕೂಡ ಅಲ್ಲ. ಮ್ಯಾಚ್ ಮುಗಿಸಬೇಕಾದ್ರೆ ಒಬ್ಬರು ಗೆಲ್ಲಬೇಕು ಮತ್ತು ಬೇರೆಯವರೆಲ್ಲ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಮ್ಯಾಚ್ ಮುಗಿಸಿದ್ರೆ ನಮಗೆ ಸಾಧ್ಯ ಇಲ್ಲ. ಅದಕ್ಕಾಗಿ ಒಂದು ಹಂತ ಕೊಡೋದು ಮುಗೀತು ಅಂತೇಳಿ. ಆದಾಗ ಇದು ಗೆಲುವು ಯಾರ ಗೆಲುವು ಅಂತ ಕೂಡ ನಾವು ವಿಜೃಂಭಿಸಲ್ಲ, ಸೋಲು ಯಾರ ಸೋಲು ಅಂತ ಬೇಸರಬೇಡಿ. ಈ ಗೆಲುವು ಅದು ಉಳ್ಳಾಲ ಕ್ಷೇತ್ರ ಜನಸಾಮಾನ್ಯ ಗೆಲುವಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳಿಕೊಂಡು ನಿಮಗೆಲ್ಲ ನನ್ನ ಶುಭಾಶಯ ಸಲ್ಲಿಸಿ ತಾವೆಲ್ಲರೂ ಕ್ರೀಡಾ ಮತ್ತು ಶಿಕ್ಷಣದಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶಕ್ಕಾಗಿ
nama jillege, rajyake, deshakke, tannedada kirti taruvanta, atyanta satyavagi munde nillanta helikolta, nimgellarannu priti poorvaka abhinandisupashtidana. Nama Ullala Volleyball Association na bagge bahala mechugeya matugalannadi, kreeda spurtiyanna kreedapatugalige needidantaha. Bahusha ondu varada hinde naavu sar hatra hodaga, iniruvudu onde vara sadhya unta mugisliki ennuvantaha ondu prashneyanna namma munde ittidru. Bahusha devara daye avara ondu prosaha kandidavagiyu yashasviyagi nadesideve ennuvantaha ondu hemme namagide ennuvanta matanna helta sar tamma ಮಾರ್ಗದರ್ಶನ ಸ್ಫೂರ್ತಿ ತಮಗೆ ಸದಾ ಇರಲಿ ಎನ್ನುವಂತ ಆಶಯವನ್ನು ವ್ಯಕ್ತಪಡಿಸುತ್ತ ಶ್ರೀಯುತ ಶಂಕರ್ ಶೆಟ್ಟಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿದ್ದುಕೊಂಡು ಸದಾ ನಮ್ಮ ಕಾರ್ಯಚಟುವಟಿಕೆಗಳನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇರುವಂತಹವರು ಶ್ರೀಯುತ ಶಂಕರಣ್ಣ ಸರ್ ಇವರು ಇವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಾಗಿ ಅಂತೇಳಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಅತ್ಯಂತ ಕ್ರಿಯಾಶೀಲ ತಂಡವನ್ನು ಹೊಂದಿರುವ ಉಳ್ಳಾಲ ವಾಲಿಬಾಲ್ ಸಂಸ್ಥೆ ನಮ್ಮ ಜಿಲ್ಲಾ ಸಂಸ್ಥೆಯ ಸಹಸಂಸ್ಥೆಯಾಗಿ ಪ್ರಥಮ ವರ್ಷದಲ್ಲಿ ಬಹಳ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಸಾಗಿತ್ತು. ಈ ಪಂದ್ಯಾಟಕ್ಕಾಗಿ ಕಳೆದ ಎಷ್ಟೋ ದಿನಗಳಿಂದ ಅವರು ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದು ನಾನು ತಿಳಿದಿದ್ದೇನೆ ಹಾಗೂ ನಾನು ಅವರೊಟ್ಟಿಗೆ ಮೌಖಿಕವಾಗಿ ಸಹಕರಿಸ್ತಾ ಇದ್ದೇನೆ. ಆದರೂ ಅವರು ಕಷ್ಟಪಟ್ಟು ವಾಲಿಬಾಲ್ ಕ್ರೀಡೆಯನ್ನು ಒಂದು ಆಯೋಜಿಸಿದಂದರೆ ಬಹಳ ಕಷ್ಟದ ಕೆಲಸ, ಮೇಲಿನ ಬಗ್ಗೆ ಅದು ಬಹಳ ಸುಲಭ ಅಂತ ಕಾಣ್ತದೆ, ಆದರೆ ಕಡೆ ಕಡೆಗೆ ಆಗುವಾಗ ಪಂದ್ಯ ಮುಗಿಯುವಾಗ ಅದರ ಕಷ್ಟ ನಿಜವಾದ ಕಷ್ಟ ಆವಾಗಲೇ ಗೊತ್ತಾಗುವುದು. ಹಾಗಾಗಿ ಎಷ್ಟೇ ಕಷ್ಟವಾದರೂ ಅವರು ಪಂದ್ಯವನ್ನು ಆಯೋಜಿಸ್ತಾರೆ, ಎಲ್ಲ ಅವರ ಸಹಪಾಠಿಗಳು ಅದಕ್ಕೆ ಬೇಕಾದ ಮುಂಜಾಗ್ರತೆಗಳನ್ನು ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ನಮಗೆ ಬೇಕಾಗಿರುವುದು ನಿಜವಾದ ಒಂದು ಸಹಕಾರ ಅಂದರೆ ಇಲ್ಲಿ ಭಾಗವಹಿಸುವ ತಂಡಗಳ ಪುರುಷರು ಅಥವಾ ಮಹಿಳೆಯರು ಯಾರಿದ್ದರು, ಪುರುಷರು ಮುಖ್ಯವಾಗಿ ಒಂದು ಸಮಯಕ್ಕೆ ಸರಿಯಾಗಿ ಬಂದು ಆ ಪಂದ್ಯಾಟವನ್ನು ಒಂದು ಸಕ್ಸಸ್ ಮಾಡುವುದಿದ್ದರೆ ಅದು ಅವರಿಂದ ಮಾತ್ರ. ಹಾಗಾಗಿ ಬಹಳ ಕಷ್ಟಪಟ್ಟಿದ್ದರು, ಒಂದು ಟೀಮನ್ನು ಅವರು ಒಟ್ಟುಗೂಡಿಸಲಿಕ್ಕೆ ಎಷ್ಟೋ ದಿನಗಳಿಂದ ನನ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಕಷ್ಟಪಡೆದು ನೋಡಿದರೆ ನಮಗೆ ವಾಲಿಬಾಲ್ ಆಟಗಾರರ ಸಹಕಾರ ಏನೂ ಸಾಕಾಗುವುದಿಲ್ಲ ಅಂತ ನನ್ನ ಭಾವನೆ. ಆದ್ದರಿಂದ ಇಲ್ಲಿ ಸೇರಿ ಎಲ್ಲ ಪುರುಷ ಆಟಗಾರರಿಗೆ ನನ್ನೊಂದು ರಿಕ್ವೆಸ್ಟ್ ಏನಂದರೆ ನೀವು ಎಲ್ಲೇ ವಾಲಿಬಾಲ್ ಪಂದ್ಯಾಟಕ್ಕೆ ಹೋಗಿ ಆದರೆ ಸಮಯಕ್ಕೆ ಸರಿಯಾಗಿ ಹೋಗಿ ಆಯೋಜಕರಿಗೆ ಒಂದು ಉತ್ತಮ ಒಂದು ಅವರಿಗೆ ಸ್ಫೂರ್ತಿಯನ್ನು ನೀಡಬೇಕಾಗಿ ನಾನಂತ ಕೇಳಿಕೊಳ್ತೇನೆ. ಹಾಗೆ ನಮ್ಮ ರಾಜ್ಯದ ಮುಖ್ಯ ಕೇಂದ್ರ ನಮ್ಮ ರಾಜಧಾನಿಯಾದ ಬ್ಯಾಂಗ್ಳೂರು ನಂತರ ಒಂದು ಕಾಣಿಸಿಕೊಂಡು ಉಳ್ಳ ಒಂದು ದೊಡ್ಡ ಪೇಟೆ ಅಂದರೆ ನಮ್ಮ ಮಂಗಳೂರು. ಏನಿದ್ದರೂ ಮಂಗಳೂರಿನಿಂದ ಇಷ್ಟು ದೊಡ್ಡ ಎಷ್ಟು ಅಭಿವೃದ್ಧಿ ಹೊಂದುತ್ತಿದೆ ಎಲ್ಲ ಕಡೆಯಲ್ಲಿಯೂ, ಆದರೂ ನಮಗೊಂದು ಇಂಡೋರ್ ಸ್ಟೇಡಿಯಂ ವಾಲಿಬಾಲ್ಗೆ ಇಂಡೋರ್ ಸ್ಟೇಡಿಯಂ ಇಲ್ಲ, ಭಾಳ ದೊಡ್ಡ ಕೊರತೆ ಅದು. ಹಾಗೆ ನಾವು ತುಂಬ ನಮ್ಮ ಈ ವಾಲಿಬಾಲ್ ಅಸೋಸಿಯೇಷನ್ ಈಗಿನ ನೂತನ ಅಧ್ಯಕ್ಷನಲ್ಲಿ ನಾವು ತುಂಬ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಮೀಟಿಂಗ್ ಮಾಡ್ತಾ ಇದ್ದೇವೆ. ನಮಗೆ ಕೋಚಿಂಗ್ ಕ್ಯಾಂಪ್ ನೀಡಲು ಒಂದು ಸ್ವಲ್ಪ ವಿಸ್ತಾರವಾದ ಜಾಗ ಎಲ್ಲಿಯೂ ನೋಡಲಿಕ್ಕೆ ಸಿಗುವುದಿಲ್ಲ ನಮ್ಮ ಬಂಡವಾಳ ತಾಲೂಕಿನಲ್ಲಿ. ಸೊ ಗೌರ್ಮೆಂಟ್ ಲ್ಯಾಂಡ್ ಅಂತ ಅಂದರೆ ಒಂದು ಮಿನಿಮಮ್ ಜಾಗ ಒಂದು ಎಕರೆ ಅಥವಾ ಒಂದು ಅದೇ ಕಡಿಮೆ ಅಂದರೆ ಒಂದು 50 ಸೆಂಟ್ಸ್ ಆದರೂ ಇದ್ದರೆ ಈಗಿನ ಕಾಲದಲ್ಲಿ ಯುವಕರಿಗೆ ವಾಲಿಬಾಲ್ ಆಟಗಾರರಿಗೆ ಪ್ರತ್ಯೇಕವಾಗಿ ಅಲ್ಲಿ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಏರ್ಪಡಿಸಲು ಸಹಾಯವಾಗ್ತದೆ. ಆದ್ದರಿಂದ ಮಾನ್ಯ ನಮ್ಮ ಅತ್ಯಂತ ಕ್ರಿಯಾಶೀಲ ಶಾಸಕರ ಈ ಎದುರು ನಮ್ಮ ಜಿಲ್ಲಾ ಸಂಸ್ಥೆಯ ಒಂದು ನಿಯೋಜನೆಯನ್ನು ನಾನು ಎದುರಿಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲಿಯಾದರೂ ಇಷ್ಟು ದೊಡ್ಡ ಪೇಟೆಯಲ್ಲಿ ನಮಗೆ ಬೇಕು, ನಾವು ನಮ್ಮ ಅಧ್ಯಕ್ಷರು ಅದಕ್ಕೆ ಬೇಕಾದ ಅರೇಂಜ್ಮೆಂಟ್ಗೆಲ್ಲ ನಾವು ಕಷ್ಟಪಡ್ತೇವೆ ಅಂತ ಹೇಳುತ್ತಾ ನನ್ನ ಈ ಎರಡು ಚಿಕ್ಕ ಮಾತನ್ನು ಕೊನೆಗೊಳಿಸುತ್ತೇನೆ. ಭಾಗವಹಿಸಿದಾಗ ಮಾತ್ರ ಕ್ರೀಡೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತದೆ ಎನ್ನುವಂತಹ ಸಂದೇಶವನ್ನ ಜೊತೆಯಲ್ಲಿ ನಮ್ಮ ಈ ಕಾರ್ಯವನ್ನು ಬಹಳ ಹೆಮ್ಮೆಯಿಂದ ಶ್ಲಾಘಿಸಿದಂತಹ ನಮ್ಮ ಜಿಲ್ಲೆಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಶಂಕರ್ ಸರ್ ಇವರಿಗೆ ಗೌರವದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಆತ್ಮೀಯರೇ, ಇದೀಗ ನಮ್ಮ ಹೆಮ್ಮೆಯ ಮಹಿಳಾ ಮಣಿಗಳು ಬಹುಶಃ ಹೆಣ್ಣು ಮಕ್ಕಳು ಬಹಳಷ್ಟು ಸ್ಫೂರ್ತಿಯಿಂದ ಆಟ ಆಡಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಸ್ಥಾನವನ್ನು ತನ್ನದಾಗಿಸಿಕೊಂಡು ಅಸೈಗುಳ್ಳಿಯ ಈ ಪವಿತ್ರ ಮಣ್ಣಿನಲ್ಲಿ ಹೊರಳಾಡಿ ಟ್ರೋಫಿಯನ್ನು ಉಳ್ಳಾಲ ಟ್ರೋಫಿಯನ್ನು ತಮ್ಮ ಮುಡಿಗೇರಿಸಿಕೊಂಡು ಪ್ರಶಸ್ತಿಯನ್ನು ಪಡೆಯುವಂತಹ ಈ ಶುಭ ಸಮಯ ಇದೀಗ ಒದಗಿ ಬಂದಿದೆ.
ತಾವು ಆಡಿರುವಂತಹ ಈ ನೆಲದಲ್ಲಿ ಆಡಿರುವಂತಹ ಅನುಭವ ಖಂಡಿತವಾಗಿಯೂ ನಿಮ್ಮ ಕ್ರೀಡಾ ಬದುಕಿಗೆ ಖಂಡಿತವಾಗಿಯೂ ಸ್ಫೂರ್ತಿಯಾಗಿರ್ತದೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಯಾಕಂದ್ರೆ ಇವತ್ತು ಉಳ್ಳ ವಾಲಿಬಾಲ್ ಮಹಿಳೆಯರಿಂದ ಸ್ವಲ್ಪ ಹಿಂದೆ ಸರಿತಾ ಉಂಟು. ನಾನು ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಅಲ್ಲಲ್ಲಿ ವಾಲಿಬಾಲ್ ಮ್ಯಾಚ್ಗಳಾಗ್ತಾ ಇತ್ತು, ಬಹುಶಃ ತಿಂಗಳಿಗೆ 4-5-6 ಮ್ಯಾಚ್ಗಳನ್ನು ಆಡಿದಂತಹ ದಿನಗಳು ಸಹ ಉಂಟು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಹಿಳೆಯರು ಅದರಿಂದ ಹಿಂದೆ ಸರಿಯುವಂತಹ ಅವಕಾಶಗಳು ಕಂಡರೂ ಸಹ ಇವತ್ತು 4 ತಂಡಗಳು ಬಹಳ ಉತ್ತಮ ಪ್ರದರ್ಶನವನ್ನು ನೀಡಿದಿರಿ. ಅವರು ನಮ್ಮ ಮುಂದಿಡ್ಲಿಕ್ಕಿದ್ದಾರೆ. ಇದೀಗ ಬಹುಮಾನವನ್ನು ಪಡೆದಂತಹ ತಂಡದ ಕೋಚ್, ತಂಡದ ಕಪ್ತಾನ ಹಾಗೂ ಎಲ್ಲ ಆಟಗಾರರು ವೇದಿಕೆಗೆ ಬಂದು ಈ ಒಂದು ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಳ್ಳಬೇಕು ಎನ್ನುವಂತಹ ವಿನ್ನಹವನ್ನು ಇವರ ಸಂಸ್ಕರ್ತನಾಗಿ ಚತುರ್ಥ ಬಹುಮಾನವನ್ನು ಬೆಳ್ತಂಗಡಿ ತಂಡ ಚತುರ್ಥ ನಗದು 2222 ಮತ್ತು ಶಾಶ್ವತ ಫಲಕ ಕೊಡುಗೆ ಶ್ರೀ ಅಬ್ದುಲ್ ಸತಾರ್ ಅಧ್ಯಕ್ಷರು ಬೆಲ್ಮಗ ಗ್ರಾಮ ಪಂಚಾಯತ್. ನಗದು ರೂಪವಾಗಿ 3333 ರೂಪಾಯಿ ಮತ್ತು ಶಾಶ್ವತ ಕಾಲಕ ಕೊಡುಗೈದಾನೆ ಕೆ ಅಬ್ದುಲ್ ರಹಮಾನ್ ಕೋಡಿಜಾಲ್ ದಕ್ಷಿಣ ಕನ್ನಡ ಜಿಲ್ಲೆ ಯುವ ಪ್ರಶಸ್ತಿ ಪುರಸ್ಕೃತರು. ಪ್ರಥಮ ಸ್ಥಾನ ಎಸ್ಎಂ ಉಜಿರೆ. ಪ್ರಥಮ ಸ್ಥಾನ ನಗದು ಬಹುಮಾನವಾಗಿ ಶ್ರೀ ನಾರಾಯಣ ರೈ ಕಕ್ಕೆಮಜಲು ಸಮಾಜ ಸೇವಕರು ಶಾಶ್ವತ ಫಲಕ ಕೊಡುಗೆ ಶ್ರೀ ಆನಂದ್ ಕೆ ಅಸೈಗೊಲಿ ನಿವೃತ್ತ ಮುಖ್ಯ ಶಿಕ್ಷಕರು. ಬಲಿಷ್ಠ ತಂಡ ಎಸ್ಡಿಎಂ ಉಜಿರೆ ತಂಡದ ಆಟಗಾರ್ತಿಯರು, ಅದೇ ರೀತಿ ತಂಡದ ಟೀಮ್ ಕೋಚ್ ರಮೇಶ್ ಅವರು ಕೂಡ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಂಡು ಜೋರಾದ ಚಪ್ಪಾಳೆ ಬರಲಿ ಒಂದ್ಸಲ. ಮಹಿಳಾ ವಿಭಾಗದಲ್ಲಿ ಬೆಳ್ತಂಗಡಿ ತಾಲೂಕಿನ ಎಸ್ಡಿಎಂ ಕಾಲೇಜು ಉಜಿರೆ ದಿಸ್ ಟೂರ್ನಮೆಂಟ್ ಆಫ್ ಚಾಂಪಿಯನ್ ಆಫ್ ಚಾಂಪಿಯನ್ ಗರ್ಲ್ಸ್ ವಿನರ್ಸ್ ಟೀಮ್ ವೇದಿಕೆಯಲ್ಲಿ ಪ್ರಶಸ್ತಿ ಕೊಡ್ತಾ ಇದೆ. ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿಕೊಳ್ತಾ ಇದ್ದಾರೆ. ನಂಬರ್ 7 ಸ್ಫೂರ್ತಿ ಚಿಂಟು ಅತ್ಯುತ್ತಮ ಎತ್ತಿಕೆ ಕರ್ತಿ ಬೆಸ್ಟ್ ಪಾಸರ್ ಬೆಸ್ಟ್ ಲಿಫ್ಟರ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಬೆಸ್ಟ್ ಅಟ್ಯಾಕರ್ ಅನಿತಾ ಉಡುಪಿ. ಬೆಸ್ಟ್ ಅಟ್ಯಾಕರ್ ಅನಿಕಾ ಜೆಸಿ ನಂಬರ್ 7 ಎಸ್ ಅಕಾಡೆಮಿ ಉಡುಪಿ ಫ್ರೆಂಡ್ಸ್ ತಂಡದ ರನ್ನರ್ಸ್ ತಂಡದ ಆಟಗಾರ್ತಿ ಉತ್ತಮ ಹೊಡೆತಗಾರ ಹೊಡೆತಗಾರ್ತಿ ಪ್ರಶಸ್ತಿ ಬೆಸ್ಟ್ ಅಟ್ಯಾಕರ್ ಬೆಸ್ಟ್ ಸ್ಮ್ಯಾಶರ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಉಲ್ಲಾಲ ಟ್ರೋಫಿಯ ಈ ದಿನದ ಬೆಸ್ಟ್ ಅಟ್ಯಾಕರ್ ಆಲ್ರೌಂಡರ್ ಚೈತನ್ಯ ಎಸ್ಎಂ. ಎಸ್ ಸರ್ವಾಂಗೀನ ಆಟಗಾರ್ತಿ ಬೆಸ್ಟ್ ಆಲ್ರೌಂಡರ್ ಆಫ್ ದಿಸ್ ಟೂರ್ನಮೆಂಟ್ ಉಲ್ಲಾಲ ಟ್ರೋಫಿಯ ಅತ್ಯುತ್ತಮ ಸರ್ವಾಂಗೀನ ಆಟಗಾರ್ತಿಯಾಗಿ ಜರ್ಸಿ ನಂಬರ್ 8 ಆಟಗಾರ್ತಿ ಚೈತನ್ಯ ಎಸ್ಡಿಎಂ ಕಾಲೇಜ್ ಉಜಿರೆ ಬೆಳ್ತಂಗಡಿ ತಾಲೂಕಿನ ಪ್ರಶಸ್ತಿ. ವೈಯಕ್ತಿಕ ತ್ರೀ ಬಹುಮಾನಗಳ ಕೊಡುಗೆ ಇದ್ದಾನೆ ಜೆಸಿ ಫ್ರಾನ್ಸಿಸ್ ಉತೀನಾ ಮಾಜಿ ಅಧ್ಯಕ್ಷರು ಜೆಸಿಐ ಮಂಗಳ ಗಂಗೋತ್ರಿ ಕೋನಾಜೆ. ವಾಲಿಬಾಲ್ಗೆ ಈ ಕ್ರೀಡಾಕೂಟ ಎನ್ನುವಂಥದ್ದು ಬಹಳ ಅತ್ಯಂತ ಪ್ರಿಯವಾದಂತಹ ಬಹಳ ಸಂತೋಷ ಕೊಡುವಂತಹ ಒಂದು ಕ್ರೀಡಾ ಚಟುವಟಿಕೆ ಅಂತ ಹೇಳಿದ್ರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಬಂದಂತಹ ಕ್ರೀಡಾಪಟುಗಳು ಈ ಕೊಣಾಜೆ ಗ್ರಾಮದ ಅಸೈಗೋಳಿ ಎನ್ನುವಂತಹ ಈ ಜಾಗದಲ್ಲಿ ಇಂತಹ ಒಂದು ಪಂದ್ಯಾಟವನ್ನ ನಡೆಸಿದ್ದಾರೆ. ಬಹಳ ಶಿಸ್ತು ಇದೀಗ ಮೊದಲೇ ನಡೆದಂತೆ ಹುಡುಗಿಯರ ಈ ವಾಲಿಬಾಲ್ ಒಂದು ಪಂದ್ಯಾಟ ಬಹಳ ಶಿಸ್ತುಬದ್ಧವಾಗಿ ಸ್ಪರ್ಧಾತ್ಮಕವಾಗಿ ನಡೆದಿದೆ. ಇನ್ನು ಮುಂದೆ ಪುರುಷರದ್ದು ಕೂಡ ಅದೇ ರೀತಿಯಲ್ಲಿ ನಡೆಯುವಂಥದ್ದಿದೆ. ಒಟ್ಟು ಈ ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ವಿಚಾರ ಉಂಟು. ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನ ಅಂತ ಅಂದ್ರೆ ಜನಗಳಿಗೆ ಸಂತೋಷ ಕೊಡುವಂತಹ ಎಲ್ಲ ಕಾರ್ಯಕ್ರಮಗಳು ಅದು ದೇವರ ಪೂಜೆ ಅಂತ. ಅಂತಹ ದೇವರ ಪೂಜೆ
ಈ ಜಾಗದಲ್ಲಿ ಆಗಿದೆ. ಅದಕ್ಕೆ ಒಂದು ನಿದರ್ಶನ ಉಂಟು ಇವರಿಗಾದ್ರೆ ಎಂತ ಅಂದ್ರೆ, ಈ ನಾಲ್ಕು ದಿವಸದಿಂದ ಮಳೆ ಆರ್ಭಟ ಇತ್ತು, ಆದ್ರೆ ಈ ದಿನ ಮಳೆಯೂ ಕೂಡ ಇಲ್ಲ. ಯಾಕಂದ್ರೆ ದೇವರ ಅನುಗ್ರಹವೂ ಕೂಡ ಅದಕ್ಕೆ ಇದೆ ಎನ್ನುವಂಥದ್ದು ಇದು ಸತ್ಯವಾದಂತಹ ಮಾತು. ಈ ಕೊಳಾಜ ಗ್ರಾಮದ ಪ್ರತಿಯೋರ್ವ ನಾಗರಿಕರ ಪರವಾಗಿ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ, ಎಲ್ಲರಿಗೂ ಈ ಕ್ರೀಡಾಪಟುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸೋಲುವುದು, ಈಗ ಯು ಟಿ ಖಾದರ್ ಅವರು ಹೇಳಿದ ಹಾಗೆ, ಸೋಲು ಗೆಲುವು ಎನ್ನುವಂಥದ್ದು ಅದು ಸಾಮಾನ್ಯ. ಆದರೆ ಗೆದ್ದವರು ಎದ್ದು ಸಂತೋಷ ಪಡುವಂತಿಲ್ಲ, ಸೋತವರು ದುಃಖ ಪಡುವಂತೂ ಇಲ್ಲ. ಭಾಗವಹಿಸುವಿಕೆ ಬಹಳ ಮುಖ್ಯ. ಎಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ದೀರಾ. ಎಲ್ಲರೂ ಈ ಒಂದು ಕ್ರೀಡಾ ಒಂದು ಪಂದ್ಯಾವಳಿಯ ಯಶಸ್ಸಿಗೆ ಸಹಕರಿಸಿದ್ದೀರಿ. ಇದು ಈ ಮನೋರಂಜನೆಗೆ ಇರುವಂತಹ ಒಂದು ಕ್ರೀಡೆ ಅಲ್ಲ ಇದು. ಮುಖ್ಯವಾಗಿ ಇದರಲ್ಲಿ ಬದುಕಿಗೆ ಬೇಕಾದಂತಹ ಅನೇಕ ಮೌಲ್ಯಗಳಿವೆ. ಒಂದಿಷ್ಟು ಮುಖ್ಯವಾಗಿ ಅದನ್ನು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಬೇಕು. ಒಂದು, ಇದರಲ್ಲಿ ಒಳ್ಳೆಯ ಆಲೋಚನೆ ಇದೆ, ಒಳ್ಳೆಯ ಯೋಜನೆ ಇದೆ. ಮತ್ತೊಂದು, ಇಲ್ಲಿ ಒಳ್ಳೆಯ ಶಿಸ್ತಿ ಇದೆ. ಇಲ್ಲಿ ಗುರಿ ಮುಟ್ಟುವಂತಹ ಒಂದು ಹಠ ಹೋರಾಟ ಇಲ್ಲಿ ಈ ಒಂದು ಜಾಗದಲ್ಲಿ ಈ ಪಂದ್ಯಾಟದಲ್ಲಿ ನಡೆಯುತ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ ಸ್ಪರ್ಧಾತ್ಮಕವಾದಂತಹ ಮನೋಭಾವನೆಯನ್ನು ಕೂಡ ರೂಢಿಸಿಕೊಂಡು ಮುಂದಿನ ಬದುಕಿನಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳತಕ್ಕಂತಹ ಮೌಲ್ಯವೂ ಕೂಡ ಈ ಒಂದು ಆಟದಲ್ಲಿದೆ. ಅದರ ಜೊತೆಗೇನೆ ಒಂದು ಪರಸ್ಪರ ಸಹಕರಿಸಿಕೊಂಡು ಸಹಕಾರ ಜೀವನ ಪದ್ಧತಿಯನ್ನು ನಡೆಸಬೇಕು ಎನ್ನುವಂತಹ ಮೌಲ್ಯವನ್ನು ಕೂಡ ಈ ಆಟ ನಿಮಗೆಲ್ಲರಿಗೂ ತೋರಿಸಿಕೊಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ ಇಲ್ಲಿ ಜಾತಿ ಧರ್ಮ ವರ್ಗ ಭೇದದ ಯಾವುದೇ ಒಂದು ಭೇದ ಎನ್ನುವಂಥದ್ದು ಇಲ್ಲಿ ಇಲ್ಲ. ಸರ್ವಧರ್ಮ ಸಮನ್ವಯದ ಆದರ್ಶದ ತತ್ವ ಈ ಆಟದಲ್ಲಿ ಇದೆ. ಆದ ಕಾರಣ ಎಲ್ಲರೂ ಕೂಡ ಕೂಡಿಕೊಂಡು ಸಂತೋಷ ಪಟ್ಟುಕೊಂಡು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿ ಪಂದ್ಯಾಟವನ್ನು ನೋಡ್ತಾ ಇರ್ತಕ್ಕಂತಹ ಎಲ್ಲ ಜನಗಳಿಗೂ ಕೂಡ ಇಲ್ಲಿ ಸಂತೋಷವನ್ನು ಪಡ್ತಾ ಇರ್ತಕ್ಕಂಥದ್ದು ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮ. ಇದನ್ನು ಈ ಉಳ್ಳಾಲ ತಾಲೂಕು ಉಳ್ಳಾಲ ವಲಯ ವಾಲಿಬಾಲ್ ಅಸೋಸಿಯೇಷನ್ ಅವರು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ಮುಖ್ಯವಾಗಿ ಈಗ ತಾನೇ ಮೊದಲೇ ಪ್ರಸ್ತಾಪಿಸಿದಂತೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ತಂದದ್ದು ಮಾತ್ರ ಅಲ್ಲ, ನಮ್ಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಈ ಒಂದು ವಾಲಿಬಾಲ್ ಅಸೋಸಿಯೇಷನ್ ಈ ರೀತಿಯ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತಾ ಹೋಗಲಿ. ನಾವು ಯಾವ ಯಾವ ದೇವರುಗಳನ್ನು ನಾವು ಆರಾಧಿಸಿಕೊಂಡು ಬಂದಿದ್ದೇವೋ, ಮಸೀದಿ ಚರ್ಚ್ಗಳಲ್ಲಿರ್ತಕ್ಕಂಥ ಯಾವ ದೇವರುಗಳಿದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ಸಂಘಟನೆಗೆ ಸಂಪೂರ್ಣವಾದಂತಹ ಅನುಗ್ರಹವನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ, ನಮ್ಮ ಅಧ್ಯಾಪಕರಾದಂಥ ತ್ಯಾಗಂ ಹರೇಕಳಾರವರ ಒಂದು ನೇತೃತ್ವದಲ್ಲಿ ಅವರ ಎಲ್ಲ ಆ ಟೀಮ್ ತಂಡಗಳು ಒಳ್ಳೆಯ ಸಹಕಾರವನ್ನು ಕೊಟ್ಟದ್ದರಿಂದ ಇದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಉಂಟು. ಎಲ್ಲರಿಗೂ ಕೂಡ ಶುಭವನ್ನು ಹಾರಿಸಿ ನಮ್ಮ ತಿಳಿಸಿದ್ದೇನೆ.